ಇದಾದ ಮೇಲೆ ಸೂರ್ಯಚಂದ್ರದಲ್ಲಿರತಕ್ಕಂಥ ಭಗವಂತನ ರೂಪದ ಬಗ್ಗೆ ಒಂದು ಉಪಾಸನೆ ಹೇಳ್ತಾರೆ. ಸುರುಚಿ ಶಾರ್ವರಿಕರ ನೆನೆಸಿ, ಸುರುಚಿ ಶಾರ್ವರಿ ಕರ ನೆನೆಸಿ ಸಂಕರುಷಣ. ಇದರಲ್ಲಿ ಶಾರ್ವರೀಕರ ಅಂತ ಇದೆ ಪದ್ಯದಲ್ಲಿ. ನಿಜವಾಗಿ ಶಾರ್ವರೀಕರ ಅಂತ ಅಗತ್ಯ ಇಲ್ಲ, ಅದು ಶಬ್ದ ನಿಜವಾಗಿ ಶರ್ವರೀಕರ ಅಂತ ಆಗಬೇಕು. ಅದನ್ನ ದೀರ್ಘ ಬೇಕಿಲ್ಲ. ಏನು ಸುಮ್ಮನೆ ಬಾಯಿಪಾಠ ಕಲಿತವರು ಯಾರೋ ಶಾರ್ವರೀಕರ ಅಂತ ಹೇಳ್ತಾರೆ, ಹಾಗೆ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ನಾನು ಹೇಳಿದ್ದಾರೆ, ಈ ಪ್ರಿಂಟ್ ಮಾಡುವವರು ಇದರಲ್ಲಿ ಮಾಡಿದಷ್ಟು, ಹರಿಕಥಾಮೃತಸಾರದಲ್ಲಿ ಮಾಡಿದಷ್ಟು ಮಿಸ್ಪ್ರಿಂಟ್ಸ್ ಜಗತ್ತಿನಲ್ಲಿ ಯಾವ ಪುಸ್ತಕದಲ್ಲೂ ಆಗಿಲ್ಲ. ಅಷ್ಟೂ ತಪ್ಪು ಶಬ್ದಗಳನ್ನು ಪ್ರಿಂಟ್ ಮಾಡಿದ್ದಾರೆ. ಅದರ ಟಿಪ್ಪಣಿ ತಪ್ಪು, ಮೂಲ ಪಾಠ ತಪ್ಪು. ಶರ್ವರೀಕರ ಅಂತ ರೂಪ, ಶಾರ್ವರೀಕರ ಅಲ್ಲ. ಶರ್ವರಿ ಅಂತಂದ್ರೆ ರಾತ್ರಿ, ಶರ್ವರೀಕರ ಅಂದರೆ ರಜನೀಕರ ಅಂತ ಅರ್ಥ. ರಾತ್ರಿಯನ್ನು ಮಾಡುವ ನಿಶಾಕರ, ನಿಶಾಕರ ಅಂದರೆ ಚಂದ್ರ. ಎಲ್ರಿಗೂ ಗೊತ್ತಿದೆ ನಿಶಾಕರ ಅನ್ನೋ ಶಬ್ದ, ಸಾಮಾನ್ಯ ಎಲ್ರಿಗೂ ಗೊತ್ತಿದೆ. ರಾತ್ರಿಯನ್ನು ಮಾಡುವ ಅಂತ ನಿಶಾಕರ. ಶರ್ವರೀಕರ ಅಂದ್ರೆ ಅದೇ ಅರ್ಥ. ಶರ್ವರಿ ಅಂತಂದ್ರೆ ಸಂಸ್ಕೃತದಲ್ಲಿ ರಾತ್ರಿ ಅಂತ ಅರ್ಥ, ನೈಟ್. ರಾತ್ರಿಯನ್ನು ಮಾಡುವವ ಚಂದ್ರ, ಹಗಲನ್ನು ಮಾಡುವವ ಸೂರ್ಯ. ಅದೇ ಇವನು ಒಬ್ಬ ಸುರುಚಿ, ಒಬ್ಬ ಶರ್ವರೀಕರ ಅಂತ. ಶರ್ವರೀಕರ ಅಂದ್ರೆ ಗೊತ್ತಾಯ್ತು ಚಂದ್ರ. ಸುರುಚಿ ಅಂದ್ರೆ ಸು ಅಂದ್ರೆ ಬ್ರೈಟ್ ಆದ, ಸುಂದರವಾದ, ಚೆನ್ನಾಗಿರ್ತಕ್ಕ, ಸ್ಪಷ್ಟವಾದ ರುಚಿ, ಕಾಂತಿ ಉಳ್ಳವ ಅಂದ್ರೆ ಹೀ ಹೂ ಹ್ಯಾಸ್ ಬ್ರೈಟ್ ಲೈಟ್, ಸೂರ್ಯ. ಸುರುಚಿ ಒಳ್ಳೆ ಬೆಳಕು, ಒಳ್ಳೆ ಪ್ರಕಾಶ ಕೊಡುವವ ಸೂರ್ಯ. ಇವನು ಶರ್ವರೀಕರ, ಇವನು ಹದಾ ಬೆಳಕು ಕೊಟ್ಟು ಕತ್ತಲನ್ನು ಹೆಚ್ಚು ಕೊಡುವವ. ಸುರುಚಿ ಶರ್ವರೀಕರ, ಶರ್ವರೀಕರ ಅಂತ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ದೀರ್ಘ ಬೇಕು ನಿಜವಾಗಿ, ಆದರೆ ಪದ್ಯದಲ್ಲಿ ದೀರ್ಘ ಇದ್ರೆ ಮಾತ್ರ ತಪ್ಪುತ್ತೆ. ಸುರುಚಿ ಶರ್ವರಿ, ಸುರುಚಿ ಶರ್ವರಿ ಅಷ್ಟೇ. ದೀರ್ಘ ಹಾಕಿದ್ರೆ ಪದ್ಯ ಮಾತ್ರ ತಪ್ಪಾಗತ್ತೆ, ಏಳು ಮಾತ್ರ ಆಗ್ಬೇಕು. ಸುರುಚಿ ಶರ್ವರಿ ಕರ ನೆನೆಸಿ ಸಂಕರುಷಣ ಪ್ರದ್ಯುಮ್ನ ಶಶಿಭ, ಹೀಗೆ ಹೋಗುತ್ತೆ. ಸುರುಚಿ ಶರ್ವರಿ ದೀರ್ಘ ಬೇಕು, ಆದರೆ ಪದ್ಯದಲ್ಲಿ ದೀರ್ಘ ಇಲ್ಲ. ಅದನ್ನ ಮಾತ್ರೆಯ ಗಣನೆಗೋಸ್ಕರ ಹ್ರಸ್ವ ಮಾಡಿದ್ದಾರೆ. ಇದರಲ್ಲಿ ಮಾತ್ರ ಶಾರ್ವರಿ ಅಂತ ದೀರ್ಘ ಹಾಕಿಬಿಟ್ಟಿದ್ದಾರೆ. ಯಾಕೆಂದ್ರೆ ಅದು ಪದ್ಯದ ಮಾತ್ರೆ ಎಷ್ಟು ಅಂತಲೂ ಗೊತ್ತಿಲ್ಲ ಪ್ರಿಂಟ್ ಮಾಡಿದವರಿಗೆ. ಒಟ್ಟಿಗೆ ಅದು ಪದ್ಯವನ್ನು ಪ್ರಿಂಟ್ ಮಾಡಿಬಿಡ್ತಾರೆ ಅಷ್ಟೇ. ಅದನ್ನ ಪದ್ಯ ಅಂತ ಆಗ್ಬೇಕಾದ್ರೆ ಅದಕ್ಕೆ ಇಷ್ಟು ಮಾತ್ರೆಗಳಿರಬೇಕು ಅಂತ ಲೆಕ್ಕ ಇದೆ. ಅದು ಏಳು 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 ಎಂಟು, ಏಳು 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 ಎಂಟು, ಈ ಮಾತ್ರೆ ಈ ಗತಿಯಲ್ಲಿ ಹೋಗ್ಬೇಕದು ಷಟ್ಪದಿ. ಸುರುಚಿ ಶರ್ವರಿ ಕರ ನೆನೆಸಿ, ಸೂರ್ಯನಲ್ಲಿ ಸುರುಚಿ ಅಂತ ಅನಿಸಿಕೊಂಡು, ಚಂದ್ರನಲ್ಲಿ ಶರ್ವರೀಕರ ಅಂತ ಅನಿಸಿಕೊಂಡು ಭಗವಂತ ಇದ್ದಾನೆ. ಯಾವನು ಚಂದ್ರನಲ್ಲಿ ಶರ್ವರೀಕರನಾಗಿ, ಸೂರ್ಯನಲ್ಲಿ ಸಂಕರ್ಷಣೆ ಇದ್ದಾನೆ, ಚಂದ್ರನಲ್ಲಿ ಶರ್ವರೀಕರನಾಗಿ ಪ್ರದ್ಯುಮ್ನ ಇದ್ದಾನೆ. ಅದೇ ಹೇಳಿದ್ರು ಶಶಿ ಭಾಸ್ಕರರೊಳಗೆ ಅವ್ರು ಇರುವಂತಹದ್ದು ಚಂದ್ರನೊಳಗೆ. ಇದು ಮತ್ತೆ ಆಚೆ ಈಚೆ ಮಾಡಬೇಕು. ಶಶಿ ಭಾಸ್ಕರರೊಳಗೆ ಸುರುಚಿ ಶರ್ವರೀಕರ ಅಂತ ಹೇಳಿದೆ. ಶಶಿ ಭಾಸ್ಕರರೊಳಗೆ ಸುರುಚಿ ಶರ್ವರೀಕರ ಅಲ್ಲ, ಭಾಸ್ಕರ ಶಶಿಗೊಳಗೆ ಸುರುಚಿ ಶರ್ವರೀಕರ. ಅದು ಮತ್ತೆ ಛಂದಸ್ಸಿನ ನಡೆಗೋಸ್ಕರ ಶಬ್ದಗಳನ್ನು ಆಚೆ ಈಚೆ ಮಾಡಿದ್ದಾರೆ. ಅದನ್ನು ಬದಲಿಸಿಕೊಂಡು ನಾವು ಅರ್ಥ ಮಾಡಬೇಕು. ಶಶಿಯಲ್ಲಿ ಸುರುಚಿ ಅಲ್ಲ, ಶರ್ವರೀಕರ. ಮತ್ತೆ ಹೇಳಿದ ಮೊದಲು ಹೇಳಿದವನಲ್ಲಿರುವ ರೂಪ ಮತ್ತೆ ಹೇಳಿದ್ದು, ಮತ್ತೆ ಹೇಳಿದವನಲ್ಲಿರುವ ರೂಪ ಮೊದಲು ಹೇಳಿದ್ದು, ಇದು ಕ್ರಮ ವ್ಯತ್ಯಾಸ ಅಂತ ಹೇಳ್ತಾರೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ನಿಯಮವೇ ಇದೆ, ಏನು ಅಂದ್ರೆ ಶಬ್ದ ಕ್ರಮಾತ್ ಅರ್ಥಕ್ರಮೋಪದೀಯಾನ್ ಅಂತ ಹೇಳ್ತಾರೆ ಅವರು. ನೀವು ಹೇಳುವಾಗ ನೆನಪಾದ ಹಾಗೆ ಹೇಳ್ತೀರಿ, ನಾವು ಮಾತಾಡುವಾಗಲೂ ಅಷ್ಟೇ ಅಲ್ಲ, ನಮಗೆ ಪಕ್ಕ ನೆನಪಾದ ಹಾಗೆ ವಿಷಯಗಳನ್ನು ಹೇಳ್ತಾ ಹೋಗ್ತೇವೆ. ಅಲ್ಲಿ ನೆನಪಾದ ಹಾಗೆ ಹೇಳಿದಾಗ ನಿಜವಾಗಿ ಯಾವ ಆರ್ಡರ್ನಲ್ಲಿ ಹೇಳಬೇಕಿತ್ತೋ ಆ ಆರ್ಡರ್ ತಪ್ಪಿ ಹೋಗುತ್ತೆ. ಸಾಮಾನ್ಯ ಈಗ ಒಂದು ಪುಸ್ತಕದಲ್ಲಿ ಒಂದು ಗ್ರಂಥ ರಚನೆಗೂ ಒಂದು ಉಪನ್ಯಾಸಕ್ಕೂ ಇರುವ ವ್ಯತ್ಯಾಸ ಇದು. ಉಪನ್ಯಾಸದಲ್ಲಿ ನೆನಪಾದ ಹಾಗೆ ವಿಷಯಗಳನ್ನು ಪ್ರೆಸೆಂಟ್ ಮಾಡ್ತಾನೆ ಉಪನ್ಯಾಸಕ, ಅದು ಕೆಲವು ಮೊದಲೇ ಹೇಳಬೇಕಾದ್ದನ್ನು ಮತ್ತೆ ಹೇಳ್ತಾನೆ, ಆಗ ಒಂದು ಹೇಳಬೇಕಿತ್ತು ಅದು ಮರೆತು ಹೋಯ್ತು ಮತ್ತೆ ಸೇರಿಸ್ತಾನೆ. ಆದರೆ ಗ್ರಂಥ ಮಾಡುವಾಗ, ಪುಸ್ತಕ ರಚನೆ ಮಾಡುವಾಗ ಅದನ್ನು ಆರ್ಡರ್ ಸೆಟ್ರೇಟ್ ಮಾಡಿ ಪ್ರಿಂಟ್ ಮಾಡ್ತಾರೆ. ಅಲ್ಲಿ ಯಾವ ರೀತಿ ಬರಬೇಕು ಅದು, ಯಾಕಂದ್ರೆ ಅಲ್ಲಿ ಟೈಮ್ ನಮಗೆ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ. ಪುಸ್ತಕದಲ್ಲಿ ಹೇಗೆ ಆರ್ಡರ್ ಬೇಕೋ ಆ ರೀತಿ ಆರ್ಡರ್ ಅನ್ನ ಅದಕ್ಕೆ ಕೊಟ್ಟು ರೀರೈಟ್ ಮಾಡಿ ಪ್ರಿಂಟ್ ಮಾಡ್ತೇವೆ ನಾವು. ಆದರೆ ಮಾತಾಡುವಾಗ ಅದಕ್ಕೆ ಆರ್ಡರ್ ಹೇಳಲಿಕ್ಕೆ ಬರೋದಿಲ್ಲ, ಯಾಕೆಂದ್ರೆ ಮೊದಲು ಹೇಳಿ ಆಯ್ತು ಒಂದು ವಿಷಯ, ಆಮೇಲೆ ಅದನ್ನು ಮೊದಲು ಹೇಳಬೇಕಾದ ವಿಷಯ ಓ ಇದನ್ನು ಬಿಟ್ಟು ಹೋಯ್ತು ಅಂತ ನೆನಪಾಯ್ತು, ಏನ್ ಮಾಡ್ಬೇಕು ಅವಾಗ, ಅದನ್ನು ಮತ್ತೆ ಹೇಳ್ತಾನೆ, ಅದೇನು ತಲೆ ಹೋಗುವುದಿಲ್ಲ. ಹಾಗಾಗಿ ನಾವು ಮಾತನಾಡುವಾಗ ಆ
ಪಾಠಕ್ರಮ ಉಂಟಲ್ವ, ಅಂದ್ರೆ ಆಡಿದ ಮಾತಿನ ಆರ್ಡರ್ ಅದು ಅರ್ಥಕ್ಕೆ ಅನುಗುಣವಾಗಿ ಇಲ್ಲ, ಇರುವುದಿಲ್ಲ ಸಾಮಾನ್ಯವಾಗಿ. ಗ್ರಂಥದಲ್ಲೇ ಇರುವುದಿಲ್ಲ, ಇಲ್ಲಿ ಬಂತಲ್ಲ ಗ್ರಂಥದಲ್ಲಿ ಸೆಟ್ರೇಟ್ ಮಾಡಬಹುದು, ಆದರೆ ಇಲ್ಲಿ ಗ್ರಂಥದಲ್ಲಿ ಪದ್ಯಕ್ಕೋಸ್ಕರ ಅದರ ಆರ್ಡರ್ ಚೇಂಜ್ ಮಾಡಿದ್ದಾರೆ. ಭಾಸ್ಕರ ಶಶಿ ಅಂತ ಹೇಳುವುದಕ್ಕೂ ಶಶಿ ಭಾಸ್ಕರ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಮಾಡ್ಬೋದಿತ್ತು ಅವ್ರಿಗೆ ಶಶಿ ಅಂತ ಹೇಳುವ ಬದಲು ಆರ್ಡರ್ ಸರಿ ಮಾಡಬಹುದು, ಶಶಿ ಬದಲು ರವಿ ಅಂತ ಬಂದರೆ ಹೇಳ್ಬೋದಿತ್ತು. ಆದ್ರೆ ಏನಾಗುತ್ತೆ, ಇನ್ನೊಂದು ತೊಂದರೆ ಆಗುತ್ತೆ, ರವಿ ಅಂತ ಆದ್ಮೇಲೆ ಮತ್ತೆ ಮೂರನೇ ಅಕ್ಷರ ರಾ ಬರುವಂತಹದ್ದು ಇನ್ನೊಂದು ಹೆಸರು ಹುಡುಕ್ಬೇಕು ಚಂದ್ರನಿಗೆ, ಇಲ್ಲದ್ರೆ ಭಾಸ್ಕರ ರಾ ದ್ವಿತೀಯ ಅಕ್ಷರ ಹೋಗುತ್ತೆ. ಈ ಪದ್ಯದ ಒದ್ದಾಟದಲ್ಲಿ ಅರ್ಥ ಯದ್ವತದ್ದು ಆಗ್ಬಿಡುತ್ತೆ. ಅದಕ್ಕೆ ಹೇಳಿದ್ರು ನಮಗೆ ಅರ್ಥ ಮುಖ್ಯ, ನಿಮ್ಮ ಪದ್ಯದ ಆರ್ಡರ್ ಮುಖ್ಯ ಅಲ್ಲ, ಅರ್ಥಕ್ರಮ ಬಲಿಯಾನ್. ಹಾಗಾಗಿ ನೀವು ಹೆಂಗ್ ಬೇಕಾದ್ರೆ ಹೇಳ್ರಿ, ಅರ್ಥಕ್ಕೆ ಬೇಕಾದಾಗ ನಾವು ಅನ್ವಯ ಮಾಡಿಕೊಳ್ತೇವೆ. ಇದು ಸಂಸ್ಕೃತದಲ್ಲಿ ಭಾಷಾಶಾಸ್ತ್ರ ಹೀಗೆ ಹೇಳುತ್ತೆ, ಅರ್ಥ ಹೇಗಾಗಬೇಕೋ ಅದಕ್ಕೆ ಸರಿಯಾಗಿ ಅನ್ವಯ ಮಾಡಿಕೊಂಡು ಅರ್ಥ ಮಾಡಬೇಕು ಅಂತ. ಹಾಗೆ ಇಲ್ಲಿ ಶಬ್ದಕ್ರಮ ಉಂಟಲ್ಲ, ಪಾಠಕ್ರಮ ಅಥವಾ ಶಬ್ದಕ್ರಮ, ಶಶಿ ಭಾಸ್ಕರ, ಅರ್ಥಕ್ರಮ ಏನು, ಭಾಸ್ಕರ ಶಶಿ. ಇಂಥದ್ದು ಬೇಕಾದಷ್ಟು ವೇದದಲ್ಲಿ ಕೂಡ ಉಂಟು ಇಂಥ ಪ್ರಯೋಗಗಳು. ಈಗ ಅದು ಬರೇ ಹರಿಕಥಾಮಸಾರದಲ್ಲಿ, ಕನ್ನಡದಲ್ಲಿ ಅಲ್ಲ, ವೇದದಲ್ಲಿ ಕೂಡ. ಒಂದು ಉಪನಿಷತ್ತಿನ ಮಂತ್ರ ಇದೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂ ತ್ವಯಿ ನಾನ್ಯಥೇ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಇದು ಮಂತ್ರ. ಇದರ ತಮಾಷೆ ಏನು ಅಂದರೆ, ಏವಂ ತ್ವಯಿ ಅನ್ನುವಂಥದ್ದು ಹೇಳಿ ಆದ್ಮೇಲೆ ನಾಣ್ಯಥೇ ತೋಸ್ತಿ ಅಂತ ಹೇಳಿ ಆಮೇಲೆ ನ ಕರ್ಮ ಲಿಪ್ಯತೆ ನರೇ ಅಂತ ಹೇಳಿದ್ದಾರೆ. ಇದನ್ನು ವಾಕ್ಯ ಅನ್ವಯವೇ ಇಲ್ಲ ಇದಕ್ಕೆ. ಮತ್ತೆ ಹೇಗೆ ಹೇಳಬೇಕಿತ್ತು, ಏವಂ ತ್ವಯಿ ನ ಕರ್ಮ ಲಿಪ್ಯತೆ ನಾಣ್ಯಥೇ ತೋಸ್ತಿ ಅಂತ, ನಾಣ್ಯಥೇ ತೋಸ್ತಿ ಅನ್ನೋದು ಕೊನೆಗೆ ಹೇಳಬೇಕಿತ್ತು. ಹೀಗೆ ಮಾಡಿದರೆ ನಿನಗೆ ಕರ್ಮ ಅಂಟುವುದಿಲ್ಲ, ಅಲ್ಲದೆ ಬೇರೆ ವಿಧಾನ ಇಲ್ಲ. ಹೀಗೆ ಹೇಳಬೇಕಲ್ಲ, ಇಲ್ಲಿ ಹಾಗಿದೆ ಅಂದರೆ ನೀನು ಹೀಗೆ ಮಾಡಿದರೆ ಬೇರೆ ವಿಧಾನ ಇಲ್ಲ, ಕರ್ಮ ಅಂಟುವುದಿಲ್ಲ. ಹಾಗುಂಟು ವೇದದಲ್ಲಿ. ಏನರ್ಥ, ಹೀಗೆ ಮಾಡಿದರೆ ಬೇರೆ ವಿಧಾನ ಇಲ್ಲ, ಕರ್ಮ ಅಂಟುವುದಿಲ್ಲ. ಹಾಗಲ್ಲ, ಹೀಗೆ ಮಾಡಿದರೆ ಕರ್ಮ ಅಂಟುವುದಿಲ್ಲ, ಬೇರೆ ವಿಧಾನ ಇಲ್ಲ. ಇದು ಇರಬೇಕಾದ ಕ್ರಮ, ಅದನ್ನು ಮುಂದೆ ಹಿಂದೆ ಮಾಡಿ ಹೇಳಿದ್ದಾರೆ ವೇದದಲ್ಲಿ. ಆ ಥರ ಪದ್ಯದಲ್ಲಿ ಇದನ್ನ ವಾಕ್ಯದ ಮಧ್ಯದಲ್ಲಿ ಒಂದು ವಾಕ್ಯ ಸೇರಿಸುವುದು, ಅದನ್ನ ಅಂತಃಪದ ನ್ಯಾಯ, ಅಂತರ್ವಾಕ್ಯ ನ್ಯಾಯ, ಅನೇಕ ಈ ಅಂದ್ರೆ ಇದು ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಈ ಭಾಷಾಶಾಸ್ತ್ರ ಮತ್ತು ಮನಃಶಾಸ್ತ್ರ ಸಂಸ್ಕೃತದಲ್ಲಿ ಬೆಳೆದಷ್ಟು ಪ್ರಪಂಚದಲ್ಲಿ ಇನ್ಯಾವ ದೇಶದಲ್ಲೂ ಯಾವ ಭಾಷೆಯಲ್ಲೂ ಬೆಳೆಯಲಿಲ್ಲ. ಹಾಗಾಗಿ ಒಂದು ಭಾಷೆ ಅದನ್ನು ಹೇಗೆ ಬಳಸುವುದು, ಅದನ್ನು ಎಷ್ಟು ಆಯಾಮಗಳು ಬಳಸುವುದು, ಅದನ್ನು ಹೇಗೆ ಮುಂದೆ ಹಿಂದೆ ಮಾಡುವುದು, ಇದರ ಬಗ್ಗೆ ತುಂಬಾ ವಿಷಯಗಳು ಬೆಳೆದಿದೆ. ಅಂತಹ ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ವಿಷಯ ಇದು. ಮಂತ್ರಗಳಲ್ಲಿ ಶಬ್ದಗಳನ್ನು ಆಚೆಚೆ ಮಾಡಬಹುದು. ಶಶಿ ಭಾಸ್ಕರರೊಳಗೆ ಅಂದರೆ ಭಾಸ್ಕರ ಶಶಿಗಳೊಳಗೆ ಅಂತ ಅರ್ಥ. ಭಾಸ್ಕರನಲ್ಲಿ ಸುರುಚಿ, ಶಶಿಯ ಒಳಗೆ ಶರ್ವರೀಕರ. ಎಷ್ಟು ರೂಪದಿಂದ ಇಲ್ಲಿ ಮತ್ತೆ ಸಂಖ್ಯೆ ಶುರು ಮಾಡ್ತಾರೆ ಅವರು, ಚಂದ್ರನೊಳಗೆ ಮತ್ತು ಸೂರ್ಯನೊಳಗೆ. ಸಂಕರ್ಷಣ ಪ್ರದ್ಯುಮ್ನ ನಾಮಕನಾದ ಭಗವಂತ ಸೂರ್ಯಚಂದ್ರರಲ್ಲಿ ಸುರುಚಿ ಮತ್ತು ಶರ್ವರೀಕರ ಅನ್ನಿಸಿಕೊಂಡು ಎಷ್ಟು ರೂಪದಿಂದ ಇದ್ದಾನೆ ಅಂದರೆ 360 ರೂಪದಲ್ಲಿ, ಅಂದರೆ 360 ರೂಪದಲ್ಲಿ, 60 + 300. ಇದು ಸಂಸ್ಕೃತದಲ್ಲಿ ಹೇಳುವ ಕ್ರಮ, ನಾನು ಮೊನ್ನೆ ಹೇಳಿದ್ದೆ. ಸಂಸ್ಕೃತದಲ್ಲಿ 360 ಅಂತ ಎಂದೂ ಹೇಳೋದಿಲ್ಲ, 60 + 300 ಅಂತ. ಹಾಗೆ ಅದು ಈಗ 108 ಅಂತ ಹೇಳೋದಕ್ಕೆ, ಅಷ್ಟೋತ್ತರ ಶತ, 8 + 100 ಹೊರತು 108 ಅಂತ ಹೇಳೋದಿಲ್ಲ, ಶತ ಅಷ್ಟ ಅಂತ ಹೇಳೋದಿಲ್ಲ. 108 ಶತ ಅಷ್ಟ ಅಂತ ಹೇಳೋದಿಲ್ಲ. ಶತಾಷ್ಟ ಅಂದ್ರೆ ಎಷ್ಟಾಯ್ತು ಗೊತ್ತಾ, 800 ಆಯ್ತು ಸಂಸ್ಕೃತದಲ್ಲಿ. ಅದರಿಂದ ಶತಾಷ್ಟಕ ಅಲ್ಲ, ಅಷ್ಟಶತ. ಅಷ್ಟಶತ ಅಂದ್ರೆ 8 + 100, 100 + 8 ಅಂದ್ರೆ 8 + 100. ಹೀಗೆ ಅದೇ ರೀತಿ 60 + 300 ಅಂದ್ರೆ 360 ರೂಪಗಳಲ್ಲಿ ಇದ್ದಾನೆ. 360 ರೂಪದಲ್ಲಿ ಯಾಕೆ ಅಂದ್ರೆ ಒಂದು ವರ್ಷದ ನಿಯಾಮಕನಾಗಿ, ಸಂವತ್ಸರ ನಿಯಾಮಕನಾಗಿ, ಒಂದು ಸಂವತ್ಸರದಲ್ಲಿ 360 ದಿವಸಗಳು. ಒಂದು ಸಂವತ್ಸರದಲ್ಲಿ 360 ದಿವಸ ಅಂತ ಅನ್ನೋದು ಇದು ಕೂಡ ಹಾಗೆ. ಒಂದು ದೃಷ್ಟಿಯಿಂದ ಇದೊಂದು ಸ್ಥೂಲವಾದಂತಹ ಲೆಕ್ಕ, ಯಾಕೆಂದ್ರೆ ಗಣಿತದಲ್ಲಿ ಬಹಳ ಮುಖ್ಯ ಇದು, ಈ ಸ್ಥೂಲವಾದ ಲೆಕ್ಕ. ನಮ್ಮಲ್ಲಿ ಸರಾಸರಿ ಅಂತ ಹೇಳ್ತಾರೆ ಆ ಸರಾಸರಿಯನ್ನು, ಯಾಕೆಂದ್ರೆ 2-3 ಪಕ್ಷಗಳಿದ್ದಾಗ ಅದು 2-3 ಪಕ್ಷಗಳು ಒಂದೊಂದು ತೀರ್ಮಾನ ಮಾಡಲಿಕ್ಕಾಗದೇ ಇರುವಾಗ ಅದಕ್ಕೆ ಏನ್ ಮಾಡೋದು, ಅದರ ಸರಾಸರಿ ಅಂತ ತಗೊಂಡ್ರೆ ಅದು ಕರೆಕ್ಟ್ ಆಯ್ತು. ಲೆಕ್ಕದಲ್ಲಿ ಬೇರೆ ವಿಧಾನವೇ ಇಲ್ಲ.
ಸರಾಸರಿ ಅಂತ. ಅಂದ್ರೆ ಈಗ ಒಬ್ಬನಿಗೆ ಇವಾಗ ಒಬ್ಬನಿಗೆ 55 ರೂಪಾಯಿ ಕೊಡಬೇಕು, ಒಬ್ಬನಿಗೆ ಇನ್ನೊಬ್ಬನಿಗೆ 65 ರೂಪಾಯಿ ಕೊಡಬೇಕು ಅಂದ್ರೆ ಸರಾಸರಿ 60 ರೂಪಾಯಿ ಕೊಡಬೇಕು ಅಂತ ಹೇಳ್ತೇವೆ ನಾವು. 55 ಕೂಡಿಸು 55 ಕೂಡಿಸು 65 ಭಾಗಿಸು 2 ಮಾಡಿ ಬಿಡ್ತೇವೆ. ಸರಾಸರಿ 60 ರೂಪಾಯಿ ಹಾಗೆ ಒಬ್ಬೊಬ್ಬರಿಗೆ ಕೊಟ್ಟಾಗ ಆಯ್ತು ನಾನು ಅಂತ. ನೀವು ಕೊಟ್ಟದ 55 ಇನ್ನೂ ಅರ್ಧ, ಆದ್ರೆ ಸರಾಸರಿ ನನಗೆ ಈಚ್ ಹೆಡ್ 60 ರೂಪೀಸ್ ಹೋಯ್ತು, ಖರ್ಚಾಯ್ತು ನನಗೆ. ಇದು ಸರಾಸರಿ ಲೆಕ್ಕ. ಹಾಗೆ 360 ದಿನದ ವರ್ಷ ಅನ್ನುವಂಥದ್ದು ಇದು ಒಂದು ಸರಾಸರಿ ಲೆಕ್ಕ. ಯಾಕಂದ್ರೆ ನಾವು ಆಚರಣೆಯಲ್ಲಿ ಈ ಸರಾಸರಿ ಲೆಕ್ಕಕ್ಕಿಂತ ಹೆಚ್ಚು ಬೇರೆ ಬೇರೆ ತರದ ಲೆಕ್ಕಗಳು ಉಂಟು ನಮ್ಮಲ್ಲಿ. ನಾವು ಆಚರಣೆ ಮಾಡುವುದು ಒಂದೋ ಸೂರ್ಯನ ಗತಿಯ ಮೇಲಿನ ವರ್ಷವನ್ನ, ಇಲ್ಲ ಎರಡು ಸಂಪ್ರದಾಯ ಇದೆ, ಒಂದು ಸೌರ ಸಂಪ್ರದಾಯ, ಒಂದು ಚಾಂದ್ರ ಸಂಪ್ರದಾಯ. ಈ ಪಂಚಾಂಗದಲ್ಲಿ ಪ್ರಿಂಟ್ ಮಾಡಿರುವಂತಹದ್ದು ಚಾಂದ್ರವಾಗಿರತಕ್ಕಂಥ ವರ್ಷವನ್ನ, ಯಾಕೆಂದ್ರೆ ಚೈತ್ರದಿಂದ ಚೈತ್ರ ಪ್ರತಿಪದೆಯಿಂದ ಫಾಲ್ಗುಣ ಬಹುಳ ಅಂದ್ರೆ ಫಾಲ್ಗುಣ ಅಮಾವಾಸ್ಯೆ ತನಕ ಇರುವಂತಹದ್ದು ಚಾಂದ್ರ ಸಂಪ್ರದಾಯ. ಆ ಮಾಸಗಳ ಹೆಸರೇ ಚಂದ್ರನಿಂದ ಬಂದದ್ದು. ಚೈತ್ರ ಮಾಸ ಯಾಕೆಂದ್ರೆ ಯಾವ ಹುಣ್ಣಿಮೆ ದಿವಸ ಚಿತ್ರ ನಕ್ಷತ್ರ ಬರುತ್ತೋ ಅದು, ಅಥವಾ ಹುಣ್ಣಿಮೆ ಮುಂಚೆ ಒಂದಿನ ಆಚೆ ಈಚೆ ಬರ್ಬೋದು, ಸುಮಾರಾಗಿ ಯಾವ ಹುಣ್ಣಿಮೆ ದಿವಸ ಚಿತ್ರ ನಕ್ಷತ್ರ ಬರುತ್ತೋ ಅಂದ್ರೆ ಅದು ಚಂದ್ರ ಯಾವತ್ತು ಚಂದ್ರ ಫುಲ್ ಆಗಿ ಉದಯಿಸ್ತಾನೆ ಅವತ್ತು ಚಿತ್ರ ನಕ್ಷತ್ರ ಬಂದರೆ ಚೈತ್ರ ಮಾಸ, ವಿಶಾಖ ನಕ್ಷತ್ರ ಬಂದರೆ ವಿಶಾಖ ಮಾಸ, ಜ್ಯೇಷ್ಠ ನಕ್ಷತ್ರ ಬಂದರೆ ಜ್ಯೇಷ್ಠ ಮಾಸ, ಆಷಾಢ ನಕ್ಷತ್ರ ಅಂದರೆ ಪೂರ್ವಾಷಾಢ ಉತ್ತರ ಆಷಾಢ ಯಾವುದೋ ನಕ್ಷತ್ರ ಬಂದರೆ ಆಷಾಢ ಮಾಸ. ಹಾಗೆ ಈ ನಕ್ಷತ್ರಗಳ ಮೇಲೆ ಆ ಹೆಸರು ಬಂದದ್ದು. ಯಾವುದು ಚಂದ್ರ ಹುಣ್ಣಿಮೆ ದಿವಸ ಪೂರ್ಣ ವಿಕಾಸ ಹೊಂದುವ ನಕ್ಷತ್ರ, ಹಾಗಾಗಿ ಅವು ಚಾಂದ್ರ ಮಾಸಗಳು. ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ, ಶ್ರವಣ ನಕ್ಷತ್ರ ಬಂದರೆ ಶ್ರಾವಣ, ಭದ್ರಪದ ಅಶ್ವಿನಿ ನಕ್ಷತ್ರ ಬಂದರೆ ಅಶ್ವಿಜ, ಕೃತ್ತಿಕ ನಕ್ಷತ್ರ ಬಂದರೆ ಕಾರ್ತಿಕ, ಮೃಗಶಿರ ನಕ್ಷತ್ರ ಬಂದರೆ ಮಾರ್ಗಶಿರ, ಪುಷ್ಯ ನಕ್ಷತ್ರ ಬಂದರೆ ಪುಷ್ಯ, ಮಖ ನಕ್ಷತ್ರ ಬಂದರೆ ಮಾಘ, ಉತ್ತರ ಫಲ್ಗುಣಿ ಅಥವಾ ಪೂರ್ವ ಫಲ್ಗುಣಿ ನಕ್ಷತ್ರ ಬಂದರೆ ಫಾಲ್ಗುಣ. ಈ ಎಲ್ಲ ಬರೇ ಚಂದ್ರ ಹುಣ್ಣಿಮೆ ದಿವಸ ಈ ಬಂದ ಯಾವ ನಕ್ಷತ್ರ ಇರುತ್ತೆ ಅದು ಚಾಂದ್ರಗತಿಯಿಂದ ತೀರ್ಮಾನವಾಗುವ ಮಾಸಗಳು. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಒಂದೋ ಈ ಪಂಚಾಂಗ ಪ್ರಕಾರ ಅನುಷ್ಠಾನ ಮಾಡುವವರು ಚಾಂದ್ರವಾದಂಥ ಮಾಸವನ್ನು ಇಟ್ಟುಕೊಂಡು ಮಾಡಿದ್ದಾರೆ, ಇಲ್ಲ ಇನ್ನೊಂದು ಸೌರ ಸಂಪ್ರದಾಯ. ಸೌರ ಸಂಪ್ರದಾಯ ಅಂದ್ರೆ ಮೇಷ ವೃಷಭ ಮಿಥುನ, ಸೂರ್ಯ ಸಂಕ್ರಾಂತಿ, ಸೂರ್ಯನ ಸಂಕ್ರಮಣದ ಮೇಲೆ ಲೆಕ್ಕ, ಸೂರ್ಯನ ಲೆಕ್ಕದಿಂದ ಇದು ಇದರಿಂದಲೇ ಬಂದದ್ದು 360 ಅನ್ನುವ ಸರಾಸರಿ ಲೆಕ್ಕ. ಯಾಕೆಂದ್ರೆ ಚಂದ್ರನ ವರ್ಷ ಉಂಟಲ್ಲ, ಇದು ಇಂಪರ್ಫೆಕ್ಟ್, ಮೋಸ್ಟ್ ಇಂಪರ್ಫೆಕ್ಟ್ ಇಯರ್ ಅದು. ಚಾಂದ್ರಮಾನದ ಗಣನೆ ಅದು ಶಾಸ್ತ್ರೀಯವಾಗಿ ನಮಗೆ ಕರೆಕ್ಟ್ ಲೆಕ್ಕ ಸಿಗೋದಿಲ್ಲ. ಯಾಕೆ ಇರೋದೇ 350 ಅದ್ರಲ್ಲಿ 360 ದಿವಸವೂ ಇಲ್ಲ. ನೀವು ಪಂಚಾಂಗ ಯಾವ ವರ್ಷದ ಪಂಚಾಂಗ ನೋಡಿ ಲೆಕ್ಕ ತೆಗೆದರೂ ಚೈತ್ರ ಪ್ರತಿಪದೆಯಿಂದ ಫಾಲ್ಗುಣ ಅಮಾವಾಸ್ಯೆ ತನಕ ಇರುವುದು 355 ದಿವಸ, ಒಂದು ವರ್ಷ ಪೂರ ಆಗುವುದೇ ಇಲ್ಲ, ಅದು 355 ದಿವಸದ ವರ್ಷ. ನಿಜವಾಗಿ ಒಂದು ವರ್ಷ ಆಗಬೇಕಾಗಿದ್ದರೆ ಸೂರ್ಯ ಮೇಷ ಸಂಕ್ರಮಣದಿಂದ ಹೋಗಿ ಮತ್ತೆ ಮೇಷಕ್ಕೆ ಬರುವ ತನಕದ ಒಂದು ರೌಂಡ್ ಸರ್ಕಲ್ ಉಂಟಲ್ಲ, ಇದು ಒಂದು ವರ್ಷ, ಅದಕ್ಕೆ 365 ದಿವಸ. ಸೊ 365 ದಿವಸದ್ದು ಕರೆಕ್ಟ್ ವರ್ಷ, ಅದರಿಂದ 355 ದಿವಸದ್ದು ಚಂದ್ರನ ವರ್ಷ, ಅದಕ್ಕೆ ಎರಡನ್ನು ಒಟ್ಟಿಗೆ ಕೂಡಿಸಿ ಎರಡರಿಂದ ಭಾಗಿಸಿ 360, ಇದು ಸರಾಸರಿ ವರ್ಷ. ಇಷ್ಟೇ ವಿಷಯ. ಸರಾಸರಿ ವರ್ಷ ಯಾಕೆ ಬಂತು ಅಂದರೆ ಚಂದ್ರ ಮತ್ತು ಸೂರ್ಯರ ಸಂಪ್ರದಾಯದ ಎರಡು ವರ್ಷಗಳಲ್ಲಿ ಸರಾಸರಿ ತೆಗೆದ್ರೆ ಬರುವುದು 360. ಹಾಗಾಗಿ ಇದು ವ್ಯವಹಾರದಲ್ಲಿ ಸರಾಸರಿ ವರ್ಷ ಅಂತ, ಆದರೆ ಆಚರಣೆಯಲ್ಲಿ ಒಂದೋ ಅದು ಒಂದೋ ಇದು. ಅದು ನಾನು ಅನೇಕ ಬಾರಿ ಹೇಳಿದ್ದೆ, ಇದು ಎಲ್ಲ ಕಡೆ 365 ಅನ್ನುವುದು ಕರೆಕ್ಟ್ ಅಲ್ಲ. 365 31ನೇ 8 ದಿವಸ, ಸ್ವಲ್ಪ ಇನ್ನೂ ಒಂದು ಕೆಲವು 4-5 ಗಂಟೆ ಜಾಸ್ತಿ ಇದೆ. ಒಂದು ವರ್ಷಕ್ಕೆ 365 ದಿವಸ, 300 ಸ್ಥೂಲವಾಗಿ ಹೇಳುವುದಾದ್ರೆ 365 ಕಾಲ ದಿವಸ ಒಂದು ವರ್ಷ ಅಂತ ಎಕ್ಯುರೇಟ್ ಆಗಿ. ಅದಕ್ಕೆ ಇವರು 355 ದಿವಸ, 55 ದಿವಸ ಒಂದೆರಡು ಗಂಟೆ ಹೆಚ್ಚಿಗೆ ಕಮ್ಮಿ ಬರ್ಬೋದು, ಅದು ಬೇರೆ, ದಿನ 355. ಆದ್ರಿಂದ ಇದನ್ನು ನಾನು ಅನೇಕ ಬಾರಿ ಇಲ್ಲೇ ಹೇಳಿದ್ದೆ ನಾನು. ಆದ್ರಿಂದಲೇ ಚಾಂದ್ರ ಈಗ ಈ ವರ್ಷ ಉಂಟು, ಈ ವರ್ಷ ಏನುಂಟು, ಒಂದು ಅಧಿಕ ಮಾಸ ಉಂಟು, ಅದು ಅಧಿಕ ಮಾಸ ಬರುವುದು ಹಾಗೆ. ಈ ಮಾಸಗಳಿಗೆ ಅಧಿಕ ಪ್ರಸಂಗ ಏನು, ಅದೇನು ಅಧಿಕ ಪ್ರಸಂಗ? ಅದಕ್ಕೆ ಎಲ್ಲ ಪ್ರತಿ ತಿಂಗಳು ವರ್ಷವೂ 12 ತಿಂಗಳು ಇರಬೇಕೇ ಬೇಡ, ಇದೊಂದು ಅಧಿಕ ಪ್ರಸಂಗ ಏನು ಈ ವರ್ಷ ಅಂದರೆ? 12ನೇ ತಿಂಗಳಾದರೆ ಪ್ರತಿ ವರ್ಷವೂ 10 ದಿವಸ ಕಮ್ಮಿ ಆಯ್ತಲ್ಲ ಸ್ವಾಮಿ, ನಮಗೆ ಲೆಕ್ಕ ತಪ್ಪುತ್ತಾ ಇದೆ. 3 ವರ್ಷ ಆಗುವಾಗ 30 ದಿವಸ ಕಮ್ಮಿ ಆಯ್ತಲ್ಲ, ಅದಕ್ಕೆ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಮಾಡುವುದು ಅಷ್ಟೇ. ಹಿಂದೆ ಹೋದ ವರ್ಷ ಇರಲಿಲ್ಲ, ಅದಕ್ಕೆ ಹಿಂದೆ ವರ್ಷ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಮಾಡಿ ನಮ್ಮ ತಪ್ಪು ಲೆಕ್ಕವನ್ನು ಎಜಸ್ಟ್ ಮಾಡೋದು. ಇದು 10 ದಿವಸ ಕಮ್ಮಿ ಆಯ್ತಲ್ಲ ಪ್ರತಿ ವರ್ಷ, ಆ ತಪ್ಪು ಮಾಡಿ ನಾವು ಚಾಂದ್ರ
ಪದ್ಧತಿಯನ್ನು ಅನುಸರಿಸಿದೆವು. ಅದರಿಂದ 10 ದಿವಸ ಹಿಂದೆ ಬಿದ್ದೆವು ಸೂರ್ಯನ ಗತಿಯಿಂದ. ಅದಕ್ಕೆ ಎಜಸ್ಟ್ ಮಾಡಲಿಕ್ಕೋಸ್ಕರ 3 ವರ್ಷಕ್ಕೊಮ್ಮೆ 30 ದಿವಸ ಸೇರಿಸೋದು, ಅದೇ ಅಧಿಕ ಮಾಸ. ಇದು ಒಂದು. ಹಾಗೆ ಬ್ರಿಟಿಷರು, ಅವರಿಗೆ 365 ದಿವಸ ಪೂರ್ತಿ ಇದೆ. ಜನವರಿಯಿಂದ ಡಿಸೆಂಬರ್ ತನಕ 365 ದಿವಸವೇ ಮಾಡಿದ್ದಾರೆ ಅವರು. 360 ದಿವಸ, 350 ದಿವಸ ಮಾಡ್ಲಿಕ್ಕೆ ಹೋಗಲಿಲ್ಲ. 365 ದಿವಸ ಮಾಡಿದರೂ ಕೂಡ 365 ಕಾಲು ಉಂಟಲ್ಲ, ಕಮ್ಮಿ ಆಯ್ತು ಪುನಃ. ಅದಕ್ಕೆ 4 ವರ್ಷಕ್ಕೊಮ್ಮೆ ಫೆಬ್ರವರಿಯಲ್ಲಿ 1 ದಿವಸ ಜಾಸ್ತಿ ಮಾಡಿದ್ರು. ಅಲ್ಲಿ 365 ಕಾಲಿದ್ದ, ಅದು 4 ವರ್ಷಕ್ಕೊಮ್ಮೆ ಕಾಲು 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 ಒಂದು ಇದೆ. ಹೀಗೆ ಎಲ್ಲ ಕಡೆ ಅದು ಬ್ರಿಟಿಷ್ ಪದ್ಧತಿ ಇರಬಹುದು, ಅದು ಭಾರತೀಯ ಪದ್ಧತಿ ಇರಬಹುದು, ಕ್ಯಾಲ್ಕುಲೇಷನ್ ಒಂದೇ ಅದು. ಹಗಲು ರಾತ್ರಿಯ ಲೆಕ್ಕಾಚಾರ ಅದು ಭಾರತೀಯ. ಅವರು 24 ಗಂಟೆ ಅದು ನೀವು 60 ಗಳಿಗೆ ಅಂತ ಹೇಳಿ, ಟೈಮ್ ಈಸ್ ಈಕ್ವಲ್. 60 ಗಳಿಗೆ ಒಂದು ದಿವಸಕ್ಕೆ 24 ಗಂಟೆ ಅಲ್ಲ, ಅದು 24 ಗಂಟೆ 60 ಗಳಿಗೆ ಅಲ್ಲ, ಜಗಳ ಅಷ್ಟೇ. ಎರಡು ಒಂದೇ ಅರ್ಥ 60 ಗಳಿಗೆ ಅಂದ್ರು, ಯಾಕೆಂದ್ರೆ 1 ಗಳಿಗೆ ಅಂದ್ರೆ 24 ನಿಮಿಷ. ಅದರಿಂದ 24 ಗಂಟೆ ಅಂದ್ರೂ 60 ಗಳಿ. ಸೊ ಇದು ಬರೇ ಶಬ್ದಗಳ ಜಗಳ ಹೊರತು ವಿಷಯ ಒಂದೇ. ಹಾಗಾಗಿ ಎಲ್ಲೇ ಇರಲಿ, ಅವನು ಜಗತ್ತಿನ ಯಾವ ಮೂಲೆಯಲ್ಲೇ ಇರಲಿ, ಸೂರ್ಯಚಂದ್ರರ ಗತಿಯಿಂದ ಮಾಡತಕ್ಕಂಥ ಕ್ಯಾಲ್ಕುಲೇಷನ್ ಈಸ್ ಸೇಮ್. ಎಕ್ಸೆಪ್ಟ್ ಮಠ ಮಠಗಳ ಏಕಾದಶಿ ಒಂದು ಬಿಟ್ಟರೆ ಮತ್ತೆ ಯಾವುದರಲ್ಲೂ ಗಣಿತದಲ್ಲಿ ವ್ಯತ್ಯಾಸ. ಇದು ಮಾತ್ರ ಅವರ ಜಗಳ ಗಂಟದಿಂದ ಬೇರೆ ಬೇರೆ. ಅದು ಒಂದೊಂದು ಮಠಕ್ಕೆ ಒಂದೊಂದು ಥರ ಸೂರ್ಯಚಂದ್ರರು ತಿರುಗುತ್ತಾ ಇರ್ತಾರೆ, ಅದು ಅವರವರ ಪ್ರಾರಬ್ಧ ಕರ್ಮ, ಏನು ಮಾಡಲಿಕ್ಕಾಗುವುದಿಲ್ಲ. ಆ ಮಠಗಳವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿಂದ ಪ್ರಾರ್ಥನೆ ಮಾಡಬಹುದಷ್ಟೇ. ಮಠಗಳವರಿಗೆ ಮತ್ತು ಮಠದ ಪಂಚಾಂಗವನ್ನೇ ತಪ್ಪು ಅಂದು ಗೊತ್ತಿದ್ರು ಆಚರಿಸುವ ಶುಂಠ ಬ್ರಾಹ್ಮಣರಿಗೆ, ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಷ್ಟೇ, ಇನ್ನೇನು ಮಾಡ್ಲಿಕ್ಕೆ ಉಪಾಯ ಇಲ್ಲ. ಅದು ತಪ್ಪು ಪಂಚಾಂಗ ಆದ್ರೂ ನಮ್ಮ ಮಠದ ಪಂಚಾಂಗ, ನಾವು ಅದನ್ನೇ ಮಾಡ್ತೇವೆ ಅಂತ ಹಠ ಹಿಡಿಯುವ ಕೆಟ್ಟ ಬುದ್ಧಿಯ ಬ್ರಾಹ್ಮಣರಿಗೆ ಒಳ್ಳೆ ಬುದ್ಧಿ ಕೊಡುವಂತೆ ದೇವರತ್ರ ಪ್ರಾರ್ಥನೆ ಮಾಡಬೇಕಷ್ಟೇ, ಬೇರೆ ಏನು ಉಪಾಯ ಇಲ್ಲ. ಯಾಕಂದ್ರೆ ಗಣಿತ ಎರಡು ವಿಧ ಆಗೂ ಸಾಧ್ಯ ಇಲ್ಲ, ಒಂದೊಂದು ಮಠಕ್ಕೆ ಸರಿಯಾಗಿ ಒಂದೊಂದು ಥರ ಆಗೂ ಸಾಧ್ಯ ಇಲ್ಲ. ಅಂದ್ರೆ 60 ಅಧಿಕ 300 ರೂಪದಲ್ಲಿ ಅನ್ನೋದು ಈಗ ಸರಾಸರಿ ಲೆಕ್ಕ. ಎಲ್ಲಿಯೂ ಅಷ್ಟೇ, ನಾವು ಬ್ರಹ್ಮದೇವರ ಆಯುಷ್ಯ ಲೆಕ್ಕ ಮಾಡುವುದು ಕೂಡ 360 ಒಂದು ವರ್ಷ ಅಂದ್ರೆ 360 ಗುಣಿಸಿ 365 ಕಾಲದಿಂದ ಗುಣಿಸುವುದಲ್ಲ. ಯಾವುದು ದೇವತೆಗಳ ಆಯುಸ್ಸನ್ನು ಲೆಕ್ಕ ಮಾಡುವಾಗ 31,104,000 ಕೋಟಿ ವರ್ಷ ಬ್ರಹ್ಮನ ಆಯುಸ್ಸು 100 ವರ್ಷ ಅಂದ್ರೆ ಅದನ್ನು ಗಣಿತ ಮಾಡೋದು ನಾವು 360 ಗುಣಿಸಿ ಹೊರತು 365 ಅಲ್ಲ. ಅದರಿಂದ ಸಮಸ್ತ ಒಂದು ವರ್ಷ ಅನ್ನುವಂತಹ ಲೆಕ್ಕಾಚಾರಕ್ಕೆ ಬೇಕಾಗುವ ಸಂಖ್ಯೆ 360. ಹಾಗಾಗಿ 360 ರೂಪಗಳಿಂದ ಸೂರ್ಯನಲ್ಲಿಯೂ ಚಂದ್ರನಲ್ಲಿಯೂ ಇದ್ದು 1 ವರ್ಷದ ಕಾಲ ಹಗಲು ರಾತ್ರಿಗಳನ್ನು ನಿಯಂತ್ರಿಸುವಂತಹ ರೂಪ. ಅದಕ್ಕೆ ಒಂದು ವಿಶೇಷ ಹೇಳಿದ್ರು, 360 ರೂಪದ ಯಾಕಿರುವುದಂತೆ, ಅಂತಹ ಒಂದು ರೂಪ ಉಂಟ್ರಿ ಎಲ್ಲಿ ಉಂಟು? ವಿಷ್ಣು ಸಹಸ್ರನಾಮದಲ್ಲಿ ಉಂಟು. ಎಲ್ಲಿ? ಅಹಸ್ ಸಂವತ್ಸರ ವಕ್ಮಿ, ಅಹಸ್ ಸಂವತ್ಸರ ಅಂತ ಒಂದು ಶಬ್ದ ಇದೆ. ಅಂದರೆ ಅಹಹ ಅಂದರೆ ಒಂದು ದಿನ, ಹಗಲು ಮತ್ತು ರಾತ್ರಿ ಎರಡು ಬಂತು. ಅಹಹ ಅಂತಂದ್ರೆ ಹಗಲು ಅಂತ ಅರ್ಥ ಇದೆ, ಅಥವಾ ಹಗಲು ರಾತ್ರಿ ಒಟ್ಟಿಗೆ ಸೇರಿದ ಒಂದು ದಿನ ಅಂತಲೂ ಉಂಟು. ಈಗ ನಾವು ಹೇಳ್ತೇವಲ್ಲ ತ್ರಿಹ, ತ್ರಿಹ ಅಂದ್ರೆ 3 ದಿನ, 3 ದಿನ ಅಂದ್ರೆ 3 ಹಗಲು 3 ರಾತ್ರಿ. ಹಾಗೆ ಅಹ ಅಂತಂದ್ರೆ ಹಗಲು ಅಂತ ಒಂದರ್ಥ, ಹಗಲು ರಾತ್ರಿ ಇಡೀ ಒಂದು ದಿನ ಅಂತ. ಅಂಥ ಒಂದು ಅಹಹ ಹಗಲು ರಾತ್ರಿಗಳನ್ನು ಮಾಡುವ ಸಂವತ್ಸರದಲ್ಲಿ ತುಂಬಿರುವ ಭಗವಂತ ಅಹ ಸಂವತ್ಸರ. ಆ ಹಗಲು ರಾತ್ರಿ ಮಾಡುವ ಅಹಹ ಅಂದ್ರೆ ಸೂರ್ಯಚಂದ್ರ ಇರುವವ, ಅವನು ಸಂವತ್ಸರದೊಳಗಿರುವುದರಿಂದ 360 ದಿವಸಗಳಿರುವವ. ಅದರಿಂದ 360 ರೂಪಗಳಿಂದ ಸೂರ್ಯಚಂದ್ರಲ್ಲಿರುವಂತಹ ಭಗವಂತ ಅಹ ಸಂವತ್ಸರ ಅಂತ ಹೆಸರು ಅವನಿಗೆ. ಆ ಹೆಸರಿನಿಂದ ಗೊತ್ತಾಗುತ್ತೆ ನಿಮಗೆ, ಅಹಹ ಅನ್ನುವ ಹೆಸರು ಹಗಲು ರಾತ್ರಿಗಳನ್ನು ಮಾಡುವ ಅನ್ನೋದನ್ನು ಹೇಳುತ್ತೆ, ಸಂವತ್ಸರ ಅನ್ನುವ ಹೆಸರೇ 360 ರೂಪಗಳನ್ನು ಹೇಳುತ್ತೆ. ಹಾಗಾಗಿ 360 ರೂಪಗಳಿಂದ ಸೂರ್ಯಚಂದ್ರರಲ್ಲಿದ್ದು ಹಗಲು ರಾತ್ರಿಗಳನ್ನು ಮಾಡುವ ಭಗವಂತ ಅಹತ್ ಸಂವತ್ಸರ ನೆನಪನು. ವಿಶಿಷ್ಟ ನಾಮದಲ್ಲಿ ಅರಿತವರಿಗೆ ಇದು ಒಂದು ವಿಶಿಷ್ಟ ನಾಮ ಅಂದರು. ಸಾಮಾನ್ಯ ರೂಢಿಯಲ್ಲಿ ಇರುವಂತಹ ಹೆಸರಲ್ಲ, ಸೂರ್ಯಚಂದ್ರರಲ್ಲಿರತಕ್ಕಂಥ ಭಗವಂತ ಅಹತ್ ಸಂವತ್ಸರ ಹಗಲು ರಾತ್ರಿಗಳನ್ನು ಮಾಡ್ತಾ 1 ವರ್ಷ ಪೂರ್ತಿ 360 ರೂಪಗಳಿಂದ ನಿಯಮಿಸುವನು ಅಂತ ತಿಳ್ಕೊಂಡವರಿಗೆ ಇದು ಒಂದು ವಿಶಿಷ್ಟ ನಾಮ ಅಂದರು. ಯಾಕೆಂದರೆ ಒಂದು ವಿಶಿಷ್ಟವಾದ ಉಪಾಸನೆಗೆ ಅವಕಾಶ ಮಾಡಿಕೊಡ್ತಕ್ಕಂಥ ನಾಮ. ಈ ನಾಮದಿಂದ ಭಗವಂತನನ್ನು ಅರಿತವರಿಗೆ, ಮತ್ತೆ ಇದು ಸೂರ್ಯನಲ್ಲಿರತಕ್ಕ ಚಂದ್ರನಲ್ಲಿರತಕ್ಕಂಥ ಭಗವಂತನ ಉಪಾಸನೆ. ಚಂದ್ರನು ಮತ್ತು ಸೂರ್ಯ ಇವರಿಬ್ಬರು ಕೂಡ ನಮ್ಮ ಆರೋಗ್ಯವನ್ನು ನಿಯಮನ ಮಾಡತಕ್ಕಂಥ ದೇವತೆಗಳು. ಸೂರ್ಯನಿಂದ ಆರೋಗ್ಯದ ಬಗ್ಗೆ ನಿನ್ನೆ ಹೇಳಿದ್ದೆ ನಾನು, ಆರೋಗ್ಯಂ ಭಾಸ್ಕರಾದಿಚ್ಛೇದ ಅಂತ. ಸೂರ್ಯನಿಂದ ಆರೋಗ್ಯ ಅಂದರೆ ಸೂರ್ಯನಿಂದ ನಮ್ಮ ದೇಹಕ್ಕೆ ಆರೋಗ್ಯ ಆದರೆ, ಚಂದ್ರನಿಂದ ನಮ್ಮ ಮನಸ್ಸಿಗೆ ಆರೋಗ್ಯ. ಯಾಕೆಂದ್ರೆ ಚಂದ್ರ ಮನಸ್ಸಿನ ಅಭಿಮಾನ ದೇವತೆ. ಅದರಿಂದ ಇದನ್ನೇ ಸಂಸ್ಕೃತದಲ್ಲಿ
ಆಧಿ ಮತ್ತು ವ್ಯಾಧಿ ಅಂತ ಹೇಳ್ತಾರೆ. ವ್ಯಾಧಿ ಅಂದ್ರೆ ದೇಹದಲ್ಲಿ ಬರತಕ್ಕಂತಹ ರೋಗಗಳು, ಆಧಿ ಅಂದ್ರೆ ಮನೋರೋಗ, ದೈಹಿಕ ರೋಗ, ಫಿಸಿಕಲ್ ಅಂಡ್ ಮೆಂಟಲ್, ಸೈಕಲಾಜಿಕಲ್ ಡಿಸೀಸಸ್ ಅಂಡ್ ಫಿಸಿಕಲ್ ಡಿಸೀಸಸ್. ಅದಕ್ಕೆ ಫಿಸಿಯೋಥೆರಪಿ ಮತ್ತು ಸೈಕೋಥೆರಪಿ. ಫಿಸಿಕಲ್ ಡಿಸೀಸಿಗೆ ಫಿಸಿಯೋಥೆರಪಿ ಆಗಬೇಕು. ಫಿಸಿಯೋಥೆರಪಿ ಸನ್ ರೇಸ್ ಮಾಡುತ್ತೆ, ಆಮೇಲೆ ತಲೆ ನೆಟ್ಟಗಿರುವುದಿಲ್ಲ ಕೆಲವರಿಗೆ, ಅವರಿಗೆ ಸೈಕೋಥೆರಪಿ ಆಗಬೇಕು. ಸೈಕೋಥೆರಪಿ ಮೂನ್ ರೇಸ್ ಮಾಡುತ್ತೆ. ಚಂದ್ರ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಮಾಡತಕ್ಕಂತಹ ದೇವತೆ. ಅದು ಎಲ್ಲಿ ತನಕ ಅಂದ್ರೆ, ಚಂದ್ರನಿಗೆ ಒಂದು ಬಹಳ ಪ್ರಾಚೀನ ಕಾಲದಲ್ಲಿ ಒಂದು ಮೂರು ಹೆಸರಿತ್ತು. ಮಾನವ, ಭದರಹ, ಸಿಂಧು, ಶಶಿನ ಸ್ತುತ್ರ ನಾಮಕಂ. ಈ ಹೆಸರೇ ಇವತ್ತು ಮರೆತೋಗಿದೆ, ಯಾವ ಡಿಕ್ಷನರಿಯಲ್ಲೂ ಇಲ್ಲ. ಚಂದ್ರನನ್ನ ಮಾನವ, ಭದರ, ಸಿಂಧು ಅಂತ ಮೂರು ನಾಮಗಳಿಂದ ಉಪಾಸನೆ ಮಾಡಿದರೆ ರೋಗಗಳೆಲ್ಲ ಗುಣ ಆಗುತ್ತೆ ಅಂತ ಒಂದು ಕಡೆ ಹಿಂದನು ಹೇಳಿದ್ರು. ಹಾಗೆ ಅವನು ರೋಗ ಪರಿಹಾರಕ. ಚಂದ್ರ ವಿಶೇಷವಾಗಿ ಎರಡು ವಿಧದ ರೋಗಗಳನ್ನು ಪರಿಹಾರ ಮಾಡ್ತಾನೆ. ಒಂದು ವನಸ್ಪತಿಗಳಿಗೆ ಬರತಕ್ಕ ರೋಗಗಳನ್ನು ಪರಿಹಾರ ಮಾಡ್ತಾನೆ, ಅದು ಮೆಂಟಲ್ ಅಲ್ಲ, ಫಿಸಿಕಲ್ಲೇ. ಗಿಡಬಳ್ಳಿಗಳಿಗೆ ಚಂದ್ರ ವನಸ್ಪತಿಗಳ ದೇವತೆ, ಆದ್ದರಿಂದ ಗಿಡಬಳ್ಳಿಗಳಿಗೆ ಏನಾದರೂ ವಿಶೇಷವಾದಂತಹ ತೊಂದರೆಗಳು, ರೋಗಗಳು ಬರುವುದು, ಅದನ್ನು ತಡೆಯುವಂತಹ ಶಕ್ತಿ ಚಂದ್ರನ ಕಿರಣಗಳಿಗಿದೆ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಇಂತಿಂಥ ಮರವನ್ನು ಇಂತಿಂಥ ಸಮಯದಲ್ಲಿ ಇಷ್ಟು ಬೆಳದಿಂಗಳು ಬೀಳಬೇಕು ಅದಕ್ಕೆ, ಆಮೇಲೆ ಇಂಥ ಸಮಯದಲ್ಲೇ ಕಡಿಬೇಕು, ಬೇರೆ ಸಮಯದಲ್ಲಿ ಕಡಿದ್ರೆ ಅದು ಸ್ಟ್ರೆಂಗ್ತ್ ಇರುವುದಿಲ್ಲ, ಅದರಲ್ಲಿ ಅದು ಅಲ್ಲಿಗೆ ಎದ್ದಲ್ಲಿ ಹಿಡಿದು ಹೋಗುತ್ತೆ ಅಥವಾ ಅದರೊಳಗೆ ಇದಾಗಿಬಿಡುತ್ತೆ, ಅದು ಬಹಳ ಫೀಬಲ್ ಆಗಿಬಿಡುತ್ತೆ. ಇದೆಲ್ಲ ವ್ಯವಸ್ಥೆಗಳಿತ್ತು ಹಿಂದೆ. ಹಾಗಾಗಿ ಸೂರ್ಯನ ಕಿರಣಗಳಿಂದ ನಮ್ಮ ದೇಹಕ್ಕೆ ಸ್ಟ್ರೆಂಗ್ತ್ ಬಂದರೆ ನಾವು ಉಣ್ಣುವ ಆಹಾರ ಉಂಟಲ್ಲ, ವೆಜಿಟೇಬಲ್ಸು, ಎಲ್ಲ ಸೊಪ್ಪು ಸೊದೆಗಳು, ಅಂತೂ ವನಸ್ಪತಿಗಳು, ವನಸ್ಪತಿಗಳಿಗೆ ಆರೋಗ್ಯ ಕೊಡತಕ್ಕವನು ಚಂದ್ರನ ಕಿರಣಗಳು. ಆಮೇಲೆ ಅದನ್ನು ತಿಂದ ಮೇಲೆ ನಮ್ಮ ಮನಸ್ಸು ಕೆಡದಂತೆ ಮನಸ್ಸಿಗೆ ಆಧಿ ಸೈಕೋಥೆರಪಿ ಮಾಡುವವನು ಚಂದ್ರ. ಹಾಗಾಗಿ ಸೂರ್ಯಚಂದ್ರರು ಒಬ್ಬನು ಫಿಸಿಯೋಥೆರಪಿ, ಒಬ್ಬನು ಸೈಕೋಥೆರಪಿ ಮಾಡ್ತಾ ಇರ್ತಾರೆ. ಬಹಳ ಮಹತ್ವದ್ದು ಅಂದ್ರೆ ನಮ್ಮ ದೇಹದಲ್ಲಿ ಇರತಕ್ಕ ಸಮಸ್ತ ರೋಗಗಳನ್ನು ಪರಿಹಾರ ಮಾಡತಕ್ಕಂತಹ ಧನ್ವಂತರಿ ಇರುವುದು ಚಂದ್ರಮಂಡಲದಲ್ಲಿ. ಚಂದ್ರೌಘ ಕಾಂತಿ ಅಮೃತೋರು ಕರೈರ್ ಜಗಂತಿ ಸಂಜೀವಯಂತಂ ಅಮಿತಾತ್ಮ ಸುಖಂ ಪರೇಶಂ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ ಶೀತಾಂಶುಮಂಡಲಗತಂ ಸ್ಮರತಾತ್ಮ ಸಂಸ್ಥಂ. ಚಂದ್ರಮಂಡಲದಲ್ಲಿ ಇರತಕ್ಕ ಧನ್ವಂತರಿ ಕೈಯಲ್ಲಿ ಅಮೃತ ಕಲಶ ಹಿಡಿದುಕೊಂಡಿದ್ದಾನೆ. ಆ ಅಮೃತ ಕಲಶ ಹಿಡಿದುಕೊಂಡಿರತಕ್ಕಂತಹ ಧನ್ವಂತರಿಯೇ ನನ್ನೊಳಗೆ ಇದ್ದಾನೆ. ಅಮೃತ ಕಲಶ ನನ್ನ ಸಹಸ್ರಾರದಿಂದ ಆ ಅಮೃತ ಉಕ್ಕಿ ಕೆಳಗೆ ಹರಿದು ಬರ್ತಾ ಇದೆ. ಅದು ಹರಿದು ಬಂದದ್ದು ನನ್ನ ಶಿರಸ್ಸಿನಲ್ಲಿ ಸಹಸ್ರಾರದಿಂದ ಆಜ್ಞಾಚಕ್ರಕ್ಕೆ, ಆಜ್ಞಾಚಕ್ರದಿಂದ ವಿಶುದ್ಧಿ ಚಕ್ರಕ್ಕೆ, ಅಲ್ಲಿಂದ ಅನಾಹತ ಚಕ್ರಕ್ಕೆ, ಅಲ್ಲಿ ನಾಭಿಯ ತನಕ, ಮೇಲಿನಿಂದ ಕೆಳಗಿನ ತನಕ. ಮೂರ್ಧ್ನಿ ಸ್ಥಿತಾದ ಮುತೆಯೇವ ಸುಧಾಂ ಸ್ರವಂತೀಂ ಭೂಮಧ್ಯಗಾಚ್ಚ ತಥೇವಚ ತಾಲ ಸಂಸ್ಥಾತ್ ಹಾರ್ದಾಚ ನಾಭಿ ಸಧನಾತ್ ಅದರಾಸ್ತಿತಶ್ಚ. ಇಡೀ ದೇಹದಲ್ಲಿ ಅವನ ಅಮೃತ ಕಲಶದಿಂದ ಉಕ್ಕಿ ಹರಿದ ಅಮೃತ ನನ್ನ ದೇಹದಲ್ಲಿ ಹರಿದು ಬಂದು ನಾನು ಆ ಅಮೃತಾಪ್ಲಾವಿತನಾದೆ. ಅದರಿಂದ ನನ್ನಲ್ಲಿ ಶಕ್ತಿಪಾತ ಆಯಿತು. ಆ ಶಕ್ತಿ ನನ್ನ ಕೈಯಲ್ಲಿ ತುಂಬಿ ಹರಿತಾ ಇದೆ, ಅದನ್ನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಇನ್ನೊಬ್ಬನ ಮೇಲೆ ಟಚ್ ಇದು ಮಾಡಿದಾಗ ಆ ಧನ್ವಂತರಿ ಶಕ್ತಿ ಇವನ ದೇಹದ ಮೂಲಕ ರೋಗಿಯ ಮೇಲೆ ಹರಿದು ರೋಗಿಯ ರೋಗಗಳು ಪರಿಹಾರ ಆಗ್ತಾವೆ ಅನ್ನುವಂಥದ್ದು. ಹಾಗಾಗಿ ರೋಗ ನಿವಾರಣೆಯಲ್ಲಿ ಚಂದ್ರನ ಪಾತ್ರ ಅನ್ನೋದು ಅಸಾಧಾರಣ. ಅವನು ಸ್ವಯಂ ಮನೋ ರೋಗಕಾರಕ, ಮನೋರೋಗ ನಿವಾರಕ. ನಿಮಗೆ ಗೊತ್ತಿದೆ ಈ ಕೆಲವು ಮನೆಗಳಲ್ಲಿ ಕೆಲವರು ಒಂದೊಂದ್ಸರ್ತಿ ಸ್ವಲ್ಪ ಮಾತು ಜಾಸ್ತಿ ಕೆಲವರು ಇರ್ತಾರೆ, ಅದು ಕೆಲವೊಂದು ಮಾತು ವಿಪರೀತ ಮಾತು, ಆಮೇಲೆ ಸೈಲೆಂಟ್ ಆಗ್ತಾರೆ. ಅದು ಏನ್ರಿ ಬಹಳ ಮಾತಾಡಿದ್ವಿ ಮೊನ್ನೆ, ನಿಮ್ಗೆ ಗೊತ್ತಿಲ್ವಾ ಅಮಾವಾಸ್ಯೆ ಬಂದಿತ್ತು ಅವಾಗ ಅಂತ. ಅಮಾವಾಸ್ಯೆ ಬಂದು ಅಂದ್ರೆ ಒಂದು ಸ್ವಲ್ಪ ತಲೆ ಕೆಟ್ಟುತ್ತೆ ಅಂದ್ರೆ ಮೈಂಡಿನ ಮೇಲೆ ಡೈರೆಕ್ಟ್ ಚಂದ್ರನ ಪ್ರಭಾವ. ಅವ್ರು ಸ್ವಲ್ಪ ಮನೋರೋಗಿಗಳು, ಸೈಕಿಕ್ ಪ್ರಾಬ್ಲಮ್ಸ್ ಇದ್ದವರು, ಅಮಾವಾಸ್ಯೆ ಬಂತು ಅಂತಂದ್ರೆ, ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂತಂದ್ರೆ ಒಂದೋ ಮಾತು ಜಾಸ್ತಿ, ಒಂದೋ ಮಾತು ಕಡಿಮೆ, ಏನೋ ಒಂದಾಗತ್ತೆ. ನಾರ್ಮಲ್ಗಿಂತ ಬೇರೆ, ಸಬ್ ನಾರ್ಮಲ್ ಸ್ವಲ್ಪ ಅಥವಾ ಎಬ್ ನಾರ್ಮಲ್, ಏನೋ ಒಂದಾಗತ್ತೆ. ತುಂಬಾ ಇಂಥದ್ದನ್ನು ನಾನು ನೋಡಿದ್ದೇನೆ. ನಮ್ಮ ಮನೆಯಲ್ಲೇ ಒಬ್ಬರಿದ್ದರು ಪಾಪ, ವಯಸ್ಸಾದವರು. ಅವರು ಹೀಗೆ ಸ್ವಲ್ಪ ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂತಂದ್ರೆ ಏನೇನೋ ಮಾತಾಡೋರು, ಏನೇನೋ ಮಾತಾಡೋರು ಅಂದ್ರೆ ಸಿಕ್ಕಾಬಿಟ್ಟೆ ಗಲಾಟೆ, ಎರೋಗಂಟ ಫೆರೋಷಸ್ ಆಗ್ಬಿಡೋರು. ಫೆರೋಷಸ್ ಆಗಿ ನಮ್ಮ ಮನೆಯಲ್ಲಿ ಮಕ್ಕಳನ್ನ ಇಕ್ಕಳನ್ನ ಎಲ್ಲ ಒಯ್ದು ಸಿಕ್ಕಾಬಟ್ಟೆ. ಸರಿ, ಹಾಗಾಗಿ ಅವ್ರು ನಮ್ಮ ಮನೆಯವರಿಗೆಲ್ಲ ಸಿಟ್ಟು ಅವ್ರ ಮೇಲೆ. ಏನವರು ನಮ್ಮನೆಗೆ ಕೆಲಸಕ್ಕೆ ಬಂದವರು ನಮ್ಮನೆ ಬೈಯುವುದು ಅಂದ್ರೆ ಏನು ಅಂತ, ಈಗೋ ಎಲ್ಲ ಸಹಜ ಇರುವಂತ ನಮ್ಮನೆ ಬೈಯುವುದು ಅಂದ್ರೆ ಏನು ಅಂತ ನಮ್ಮ ಮನೆಯಲ್ಲಿ ಅವ್ರ ಮೇಲೆ ಸಿಟ್ಟು.
ಅವನ್ನು ಕಳಿಸಿಕೊಡಿ, ಅವ್ರು ಬೇಡ. ನಾನೇ ಹೇಳಿದೆ, ಒಂದು ವೃಕ್ಷಕ್ಕೆ ಆ ಮನುಷ್ಯ ಈಗ ನಿಮಗೆ ಕೆಲಸಕ್ಕೆ ಬಂದವರು ಅಂತ ಸಸಾರ, ನಿಮ್ಮ ಮನೆಯ ಮೆಂಬರೇ ಆಗಿದ್ರೆ, ನಿಮ್ಮ ಅಪ್ಪನೋ ಅಮ್ಮನೋ ನಿಮ್ಮ ಗಂಡನೋ ಆಗಿದ್ರೆ, ಅವನು ಅಯ್ಯ ಬುದ್ಧಿ ಸಮಯ ಎಲ್ಲ ಹೊರಗಾಕಿ ಅಂತ ಹೇಳ್ತಿದ್ರು, ನೀವು ನೋಡಿಕೊಳ್ತಿರ್ಲಿಲ್ವಾ? ಹಾಗೆ ಅವರು ನಮ್ಮ ಮನೆಯ ಮೆಂಬರು ಅಂತ ನೀವು ಪ್ರೀತಿಸಿದರೆ ಅವರು ಮಾಡಿದ್ದನ್ನು ತಡ್ಕೊಳ್ಳಿಕ್ಕಾಗತ್ತೆ. ಅದನ್ನ ಅಭ್ಯಾಸ ಮಾಡಿ ಅಂತ ಹೇಳೋದು ನಾನು. ಹೇ, ಅದೆಲ್ಲ ಆಗೋದಿಲ್ಲ, ನಮ್ಗೆ ಆಗ್ಬೇಕು, ಹೋಗಲಿ ಹೊರ ಕಳಿಸಿ ಅಂತ ಹೆಂಗಸರದ್ದು ಮಕ್ಕಳದ್ದು ಗಲಾಟೆ. ಅವ್ರು ನಮ್ಮನ್ನು ಬೈದಂದ್ರೆ ಇದು ಈಗೋ, ನಾವು ಮನೆಯ ಒಡೆಯರು, ಇವ್ರು ಬೈದಂದ್ರೇನು ಅಂತ. ಅದು ಎಲ್ಲಿ ತನಕ ಆಯ್ತು ಅಂದ್ರೆ ಬಹಳ ರೋಚಕ ನೋಡಿ. ಅವರಿಗೂ ಅದೇ ಈಗೋ, ಅವ್ರಿಗೇನು ಅಂದ್ರೆ ಬನ್ನಂಜಿಯವರು ನನಗೆ ಬೇಕಾದವರು, ಇವ್ರು ಯಾರು ಅಂತ. ನನ್ನ ಹೆಂಡತಿ ಬನ್ನಂಜಿಯವರು, ನಾನು ಅವರಿಗೆ ಸರ್ವಿಸ್ ಕೊಡುವವ, ನನಗೆ ಅವರು ಹತ್ತಿರದವರು, ಇವ್ರು ಯಾರು? ಎಲ್ಲಿ ತನಕ ಆಯ್ತು ಅಂದ್ರೆ ಒಂದ್ಸರ್ತಿ ಮನೆಯಲ್ಲಿ ವಿಶೇಷಕ್ಕೆ ಯಾವುದೊಂದು ವಿಶೇಷ ರಾಯರ ಆರಾಧನೆ, ನಾನು ಪೂಜೆ ಕೂತಿದ್ದೇನೆ. ಇವರು ಸುಮಾರು 10:30 ಸಮಯಕ್ಕೆ ಬಂದರು ಮನೆಗೆ. ಅವರೆಲ್ಲ ಹೊರಗೆ ಹೋಗಿದ್ರು, ಇರಲಿಲ್ಲ ಮನೆಯಲ್ಲಿ, ಇರಲಿಲ್ಲ, ಯಾವ ಪರವರಿ ಹೋಗಿದ್ರು. ಬಂದರು ಮನೆಗೆ, ಮನೆ ಬಂದವರು ಸೀದಾ ಬಂದರು, ನನ್ನ ಹೆಂಡತಿ ಹತ್ರ ಕಾಫಿ ಮಾಡಿಕೊಡು ಅಂದರು. ಅವಳು ಹೇಳಿದ್ರು ಕಾಫಿ ಇದೆಯಲ್ಲ, ಈಗಿನ 11 ಆಯ್ತು, ಈಗ ಇನ್ನು 12 ನೈವ ಸಮರ್ಪಣೆ ಆಗುತ್ತೆ, ಪೂಜೆ ಆಗುತ್ತೆ, ಊಟಕ್ಕಾಯ್ತು, ಈಗ ಕಾಫಿ ಗೀತೆಯೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ತಕ್ಷಣ ಅವರು ಹೇಳಿದ್ದೇನು ಗೊತ್ತುಂಟ, ಇದು ಬನ್ನಂಜಿಯವರ ಮನೆ, ನೀನು ಯಾರು ಕೊಡುವುದಿಲ್ಲ ಹೇಳಲಿಕ್ಕೆ. ನೀನು ಯಾರು? ನೀನು ಮದುವೆ ಆಗ ಮುಂಚೆ ಬನ್ನಂಜಿಯವರಿಗೆ ಏನು ಸಂಬಂಧ? ಯಾರೋ ಯಾವುದೋ ಮನೆಯಲ್ಲಿ ಇದ್ದವಳು ಈಗ ಮನೆ ಬಂದು ಸೇರಿಕೊಂಡು ಈಗ ಪಾರ್ಪತ್ಯ ಮಾಡಿದ್ಯಾ, ನಾನು ಮಾಡಿಕೊಳ್ತೇನೆ ಅಂತ ಹೋಗಿ ತಾನು ತಾನೇ ಹೋಗಿ ಹಾಲು ತಂದು ಡಿಕಾಕ್ಷನ್ ತಂದು ಕಾಫಿ ಮಾಡಿ ಕುಡಿದ್ರು. ಇದು ಅವರಿಗಿದ್ದ ಅಟ್ಯಾಚ್ಮೆಂಟ್. ಅವರನ್ನು ಬುದ್ಧಿ ಸಮಯ ಇಲ್ಲ ಅಂತ ಹೇಳ್ತಿದ್ರು. ನಾನು ಹೇಳುದು ಈ ಅಟ್ಯಾಚ್ಮೆಂಟ್ ಯಾರಿಗಿದೆ? ಸ್ವಂತ ಹೆಂಡತಿ ಮಕ್ಕಳು ಇಲ್ಲದ ಅಟ್ಯಾಚ್ಮೆಂಟ್ ಅವರಿಗಿತ್ತು ಆ ಮನೆ ಮೇಲೆ. ಅವ್ರು ಹೇಳಿದ್ರು ನೀನು ಮದುವೆ ಆಗ ಮುಂಚೆ ಯಾವ್ದೋ ಮನೆಯಲ್ಲಿ ಇದ್ದವಳು ಬನ್ನಂಜಿಯವರು ಹೆಂಡತಿ ಆದ್ಕೊಂಡೇ ಮನೆ ಹೇಳ್ತಿ ಅಂತ ನನ್ನ ಹತ್ರ ಅಂತ ದರ್ಬಾರು ಮಾಡೋದು ನೀನು? ಇದು ನನ್ನ ಮನೆ, ಇದು ನನ್ನ ಗೋವಿಂದಾಚಾರ್ಯ ಮನೆ, ನಾನು ಕಾಫಿ ಮಾಡಿ ಕುಡಿಯೋನು, ನೀ ಏನ್ ಮಾಡೋಳು ಅಂತ ಹೇಳಿ ಕಾಫಿ ಮಾಡಿ ಕುಡಿದ್ಲು. ಸುಮ್ಮನೆ ನೋಡ್ತಾ ನಿಂತಿದ್ರು ನಮ್ಮ ಮನೆಯವರೆಲ್ಲ. ಇದು ಯಾಕೆ ಹೇಳಿದೆ ಅಂದ್ರೆ ತುಂಬಾ ಒಳ್ಳೆ ಮನುಷ್ಯ, ಅವರು ತುಂಬಾ ಒಳ್ಳೆ ಮನುಷ್ಯ. ನಿಮ್ಗೆ ಇದು ಒಂದು ಇನ್ಸಿಡೆಂಟ್ ಅಲ್ಲ, ತುಂಬಾ ಒಳ್ಳೆ ಮನುಷ್ಯ. ಆದ್ರೆ ಪ್ರಾರಬ್ಧ ಕರ್ಮ ಸೈಕಿಕ್, ಒಂದೊಂದು ಸರ್ತಿ ಅದೇನು ಉದ್ರೇಕ ಆದಾಗ ತಪ್ಪಿನ ಬೈತಿದ್ರು. ಯಾಕೆ ಗೊತ್ತುಂಟ? ಬೈತಿದ್ರು ಅಂದ್ರೆ ಬೈಯುವುದರ ಹಿಂದೆ ಕೂಡ ಅದು ನನ್ನ ಸ್ವತ್ತು ಅನ್ನೋ ಪ್ರೀತಿಯಿಂದ ಬೈ. ನಾವೀಗ ಮಕ್ಕಳಿಗೆ ಬೈತೇವೆ, ಊರಿನವರ ಮಕ್ಕಳಿಗೆ ಬೈಲಿಕ್ಕೆ ಹೋಗುದಿಲ್ಲ, ನಮ್ಮನೆ ಮಕ್ಕಳಿಗೆ. ಯಾಕೆಂದ್ರೆ ಅವ್ರನ್ನ ತಿದ್ದಬೇಕು ಅನ್ನೋ ಆಸೆ ಇದೆ ನಮಗೆ. ಆದ್ರಿಂದ ಅವ್ರ ಬೈಗಳಲ್ಲಿ ಕೂಡ ನಿಮಗೊಂದು ಎಕ್ಸಾಂಪಲ್, ಅವ್ರು ಬೈದ್ರು ಎಲ್ಲೋ ಹೋಗ್ತಿದ್ರು ಪರವೂರಿಗೆ, ಪರವೂರಿಗೆ ಹೋಗಿ ಮನೆ ಬರೋರು, ಉಡುಪಿ ಬಂದ ತಕ್ಷಣ ಮನೆ ಬರಬೇಕು, ನನ್ನ ಮೇಲೆ ಪ್ರೀತಿ ಅವರಿಗೆ. ಬಂದ್ರೆ ಮೊದಲು ಮಾಡ್ತೀವಿ, ಏನ್ ಮಾಡ್ತಿರು ಗೊತ್ತಾ? ಸೀದಾ ಅಡಿಗೆ ಕೋಣೆಗೆ ಹೋದ್ರು. ಅಡಿಗೆ ಕೋಣೆಗೆ ಹೋಗಿ ಅಲ್ಲಿ ಅಡಿಗೆ ಕೋಣೆ, ಅವರು ಮುಂಚೆ ಇದ್ದವರು ತಾನೇ, ಆ ಮನೆಯಲ್ಲಿ ಎಷ್ಟು ಚಮಚ, ಎಷ್ಟು ಸ್ಪೂನು, ಎಷ್ಟು ಪ್ಲೇಟು, ಎಷ್ಟು ಲೋಟ ಇತ್ತು ಅನ್ನೋದು ಲೆಕ್ಕ ಅವರಿಗೆ. ಇವರು ಒಂದ್ಸರ್ತಿ ಹೋಗಿ ಬರುವಾಗ ಸುಮಾರು ಸ್ಪೂನು, ಸುಮಾರು ಲೋಟ ಇರುವುದಿಲ್ಲ, ಕಾಗೆ ಏನೋ ಕೊಂಡು ಹೋಗಿರುತ್ತೆ ಮನೆಯಲ್ಲಿ. ಹೊರಗೆ ಇವರು ತೊಳಿಲಿಕ್ಕೆ ಹಾಕಿದ್ದು ಎಷ್ಟು ಅಂತ ಇವರಿಗೆ ಲೆಕ್ಕ ಇರುವುದಿಲ್ಲ, ಒಳಗೆ ಬರೋದು ಹೊರಗೆ ಹೋಗುದು ಹೆಚ್ಚು, ಒಳಗೆ ಬರೋದು ಕಡಿಮೆ. ಸರಿ, ಎರಡನೇ ಸರ್ತಿ ಬರುವಾಗ ಸ್ಪೂನ್ ಇಲ್ಲ, ಪ್ಲೇಟ್ ಇಲ್ಲ, ಬೈತಿದ್ರು. ಆಚಾರ್ಯರು ತಂದು ಹಾಕ್ತಾರೆ ಅಂತ ಜಾಗ್ರತೆ ಇಲ್ಲದೆ ಹಾಳು ಮಾಡಿಕೊಳ್ಳತಕ್ಕ ಹಾಳುಗೇಡಿಗಳು ನೀವು, ಮಕ್ಕಳನ್ನ ಹೆಂಡತಿಯನ್ನು ಬೈತಿದ್ರು. ಅದು ಅದರ ಹಿಂದೆ ಇರುವ ಪ್ರೀತಿ ಅಲ್ವಾ? ಒಂದು ವರ್ಷದ ನಂತರ ಬಂದು ಮನೆಯಲ್ಲಿ ಎಷ್ಟು ಪ್ಲೇಟ್ ಇದೆ, ಎಷ್ಟು ಸ್ಪೂನ್ ಇದೆ ಅಂತ ಲೆಕ್ಕ ಮಾಡಿ ಆಚಾರ್ಯರು ಇಷ್ಟು ಸ್ಪೂನ್ ತಂದು ಹಾಕಿದ್ರು, ಇಷ್ಟು ಪ್ಲೇಟ್ ತಂದು ಕೊಟ್ಟಿದ್ರು, ಇಷ್ಟು ನಾನು ಅದನ್ನ ಇಟ್ಟುಕೊಂಡಿದ್ದೆ, ಹೋದ ವರ್ಷ ನಾನು ಬಂದಾಗ ಮನೆಯಲ್ಲಿ ಇತ್ತು, ಇವತ್ತು ಇಲ್ಲ, ಏನ್ ಮಾಡಿದ್ರಿ, ಹಾಳುಗೇಡಿಗಳು ನೀವು ಅಂತ ಬೈತಿದ್ರು ಮಕ್ಕಳನ್ನು. ಇವರಿಗೆ ನಮ್ಮ ಮನೆಯಲ್ಲಿ ನಾವು ಬಿಸಾಡ್ತೀವಿ, ಇವ್ರು ಯಾರು ಬೈಲಿಕ್ಕೆ ಅಂತ. ಇದೇ ವ್ಯತ್ಯಾಸ, ಅದು ನಿಜವಾದ ಸಹೃದಯತೆ ಅವರಲ್ಲಿ ಇತ್ತು ನೋಡಿ, ಅಂತ ಪ್ರೀತಿ. ಒಂದು ದಿವಸ ಏನೋ ಮನೆಯಲ್ಲಿ ಮಕ್ಕಳ ಹತ್ರ ಜಗಳ ಮಾಡಿ ಹೊರಟೋದು, ಇವ್ರು ಇದು ಯಾವಾಗಲೂ ಇದ್ದ ಜಗಳ, ನೀವು ನಮ್ಮನ್ನು ಬೈಯುವುದಂದ್ರೆ ಏನು, ಹೋಗ್ತೇನೆ ಅಂತ ಹೋದ್ರು. ಯಾವುದೋ ಬೇರೆ ಮನೆಗೆ ಹೋದ್ರು. ಮಧ್ಯಾಹ್ನ 1 ಸಮಯಕ್ಕೆ ನಾನು ಪುಸ್ತಕ ಹಿಡ್ಕೊಂಡು ಏನೋ ಬರೀತಾ ಇದ್ದೇನೆ ಮನೆಯಲ್ಲಿ, ಏಕಾದಶಿ ಅವತ್ತು 1:30 ಸಮಯಕ್ಕೆ ಮನೆಯಲ್ಲಿ ನಾನು ಬರಿತಾ ಇದ್ದೇನೆ. ಬಂದು ಮನೆಗೆ ನನಗೆ ಆಶ್ಚರ್ಯ ಆಯ್ತು, ಇನ್ನು ಜಗಳ ಮಾಡಿ ಹೋಗಿದ್ದಾರೆ ಮಕ್ಕಳ ಹತ್ರ, ನನ್ನ ಹತ್ರ ಜಗಳ ಮಾಡಿಲ್ಲ ಅವರು, ಮಕ್ಕಳ ಜಗಳ ಮಾಡಿ ಹೋಗಿದ್ರು. ಏನು ಏನು ಬಂದ್ರಿ ಭಟ್ರೆ? ಏನಿಲ್ಲ, ನಾನು ಅಲ್ಲಿ ಇವತ್ತು ಏಕಾದಶಿ ಪರಾಳಕ್ಕೆ ಅಂತ ಆ ಮನೆಯಲ್ಲಿ ಚಪಾತಿ ಮಾಡಲಿಕ್ಕೆ ಕೇಳಿದ್ರು, ಮಾಡಿದೆ, ನನಗೆ ಮನಸ್ಸಾಗಲಿಲ್ಲ ತಿನ್ಲಿಕ್ಕೆ. ನೀವು ಇಲ್ಲಿ ಬರಿತಾ ಕೂತ್ರೆ ತಿನ್ನದೇ ಕೂತ್ ಬಿಡ್ತೀರಿ, ನಿಮಗೆ ತಿನ್ನಿಸಿ ತಿನ್ಬೇಕು ಅಂತ ಹಿಡ್ಕೊಂಡು ಬಂದೇನೆ, ಚಪಾತಿ ಹಿಡ್ಕೊಂಡು ಬಂದಿದ್ದಾರೆ. ಇದು ಎಂಥ ಹೃದಯ ಹೇಳಿ? ಅವ್ರಿಗೆ ಹುಚ್ಚು ಅಂತ ಮನೆಯವರದ್ದು, ನನಗೆ ಒಪ್ಪಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಹುಚ್ಚು ಅಂತ. ಮನೆಯವರದ್ದು ಎಲ್ಲ ತೀರ್ಮಾನ ಹುಚ್ಚವರು, ಅವ್ರನ್ನ ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳ್ತಾರೆ. ನಿಮಗೆ ಓದ್ತಾ ಕೂತ್ಕೊಂಡ್ರೆ ಹಸಿವಾಯಿತು ಅಂತ ಹೇಳೋಲ್ಲ, ನೀವು ತಂದು ಕೊಡದೇ ಇದ್ರೆ ತಂದು ಕೊಡಿ ಅಂತ ಹೇಳೋಲ್ಲ, ನಿಮಗೆ ತಂದು ಕೊಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ.
ಅವರು ತಮ್ಮಷ್ಟಕ್ಕೆ ಕೂತಿರ್ತಾರೆ, ನೀವು ಇಲ್ಲಿ ಸಫರ್ ಆಗ್ತೀರಿ, ಅದಕ್ಕೋಸ್ಕರ ನನಗೆ ಅದು ಕೂತ್ಕೊಳ್ಳಿಕ್ಕೆ ಆಗಲಿ, ಮನಸ್ಸು ಕೇಳಲಿಲ್ಲ, ಅದಕ್ಕೆ ಮಾಡಿ ತಂದೆ ತಿನ್ನಿ ಅಂತ ತಿನ್ನಿಸಿ ಹೋದು. ಇದು ಇದು ಹುಚ್ಚು, ಇಂಥ ಹುಚ್ಚು ಹೇಳ್ತಾರೆ ಯಾರೋ. ಅವ್ರನ್ನ ತುಂಬಾ ವರ್ಷ ಸಾಕಿದೆ ಮನೆಯಲ್ಲಿ. ಕರೆಗೆ ಅವರು ಹೋದವರು ಎಲ್ಲಿ ಹೋದ್ರು ಅಂತೂ ಇಲ್ಲ ಪಾಪ, ಎಲ್ಲಿ ಹೋದ್ರು ಮತ್ತೆ ಬರಲೇ ಇಲ್ಲ ಅವರು. ಎಲ್ಲಿ ತನಕ ಅಂದ್ರೆ ಇವತ್ತಿಗೂ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರ ಮನೆಯವರು ಕೂಡ ಹುಡುಕ್ತಾ ಇದ್ದಾರೆ, ಅವ್ರಿಗೆ ಸಿಕ್ಕಲಿಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳಿಗೂ ಕೂಡ ಅವ್ರು ವ್ಯಾರ ಬಡಿಸ್ಕೊತಾ ಇಲ್ಲ. ಪಲ್ಲ ಪರವರು ಹೋದವರು ಮತ್ತೆ ಬರಲೇ ಇಲ್ಲ, ಏನಾದರೂ ಏನೋ ಒಂದೂ ಗೊತ್ತಿಲ್ಲ. ಯಾಕೆ ಹೇಳಿದೆ ಅಂದರೆ ಅವ್ರಿಗೆ ತುಂಬ ಈ ಚಂದ್ರನ ಕಾಟ ಇತ್ತು. ಆ ಅಮಾವಾಸ್ಯ ಹುಣ್ಣಿಮೆ ಬಂದಾಗ ಒಂದು ಸೈಲೆಂಟ್ ಆಗಿರೋದು, ಮಾತೇ ಇಲ್ಲ, ನೀವು ಏನು ಮಾತಾಡಿದ್ರು ಮಾತಾಡುವಂತಿಲ್ಲ. ಇಡೀ ದಿವಸ 24 ಗಂಟೆ ಕೆಲಸ ಮಾಡ್ತಾ ಇರೋದು. ರಾತ್ರಿ ಬೆಳಗಿನ ತನಕ ತೊಳೆದದ್ದನ್ನೇ ತೊಳೆಯೋದು, ಒರೆಸಿದ್ದನ್ನೇ ಒರೆಸುವುದು, ಗುಡಿಸು. ರಾತ್ರಿ ಬೆಳಗಿನ ತನಕ ಅವರಷ್ಟಕ್ಕೆ ಕೆಲಸ ಮಾಡ್ತಾ ಇರ್ತಿದ್ರು. ಯಾರು ಮಾತಾಡಲಿ ಹೋಗಬಾರ್ದು, ಸಿಟ್ಟು ಬರ್ತಿತ್ತು ಅವ್ರಿಗೆ. ಏನು ಮಾಡೋದು ಅಂದರೆ ಕ್ಲೀನ್ ಮಾಡೋದು, ಮನೆ ಒಮ್ಮೆ ಗುಡಿಸುವುದು, ಒರೆಸುವುದು, ಪುನಃ ಅದನ್ನೇ ಪುನಃ ಗುಡಿಸುವುದು, ಒರೆಸುವುದು. ರಾತ್ರಿ ಬೆಳಗಿನ ತನಕ ಜಾಗರ, ಯಾಕಂದ್ರೆ ಆ ಅಮಾವಾಸ್ಯೆ ಬಂದರೆ ನಿದ್ರೆ ಬರ್ತಿರ್ಲಿಲ್ಲ ಅವರಿಗೆ. ಕೆಲಸ ಮಾಡೋದು ಇಲ್ಲ, ಒಂದೊಂದು ಎಲ್ಲರನ್ನೂ ಬೈಯೋದು, ಕೆಲಸ ಮಾಡ್ತಿದ್ರು ಎಲ್ಲರನ್ನೂ ಬೈತಾ ಕೆಲಸ ಮಾಡೋದು, ಇಲ್ಲ ಸೈಲೆಂಟ್ ಆಗಿ. ಇದು ಇದು ಚಂದ್ರ. ಹಾಗಾಗಿ ಚಂದ್ರ ಮಾನಸಿಕವಾಗಿ ತುಂಬಾ ತೊಂದರೆ ಕೊಡ್ತಾನೆ. ಮಾನಸಿಕವಾಗಿ ಅವನು ಸರಿ ಮಾಡಬೇಕಾಗಿದ್ರೆ ಚಂದ್ರನ ಅನುಗ್ರಹ ಬೇಕು, ಚಂದ್ರನಲ್ಲಿ ಇರತಕ್ಕಂಥ ಶರ್ವರೀಕರ ಧನ್ವಂತರಿಯ ಅನುಗ್ರಹ ಬೇಕು. ಅದಕ್ಕೋಸ್ಕರ ಅವನು ಆರೋಗ್ಯ ಭಾಗ್ಯವನು ಈವ ಆನಂದಮಯ ಅಂತ. ಅರಿತವರಿಗೆ ಆರೋಗ್ಯ ಭಾಗ್ಯವನು ಈವ ಆನಂದಮಯ. ಅವನು ಎಲ್ಲರಿಗೂ ಹೀಗೆ ಸೂರ್ಯಚಂದ್ರರಲ್ಲಿದ್ದು ನಮಗೆ ಆನಂದವನ್ನು ಆರೋಗ್ಯವನ್ನು ಕೊಟ್ಟು ತಾನು ಮಾತ್ರ ಆನಂದಮಯನಾಗಿರ್ತಾನೆ. ಅವನಿಗೆ ಯಾವ ಲೇಪವೂ ಇಲ್ಲ. ಆರೋಗ್ಯ ಬಂತು ಅಂತ ಆನಂದ ಹೆಚ್ಚಾಗುವುದಿಲ್ಲ, ಆರೋಗ್ಯ ಇಲ್ಲ ಅಂತ ಯಾರಿಗೆ, ನಮಗೆ ಅವನಿಗಲ್ಲ. ಆರೋಗ್ಯ ಇಲ್ಲ ಅಂತ ಅವನಿಗೆ ದುಃಖವೂ ಆಗುವುದಿಲ್ಲ, ಆರೋಗ್ಯ ಬಂತು ಅಂತ ಆನಂದ ಹೆಚ್ಚುವುದೂ ಇಲ್ಲ. ಅವನು ನಿರ್ವಿಕಾರನಾಗಿ ನಮಗೆ ಆರೋಗ್ಯ ಉಪಾಸನೆ ಮಾಡಿದವರಿಗೆ ಆರೋಗ್ಯವನ್ನು ಕೊಡ್ತಾ ಆನಂದಮಯನಾಗಿ ಸೂರ್ಯಚಂದ್ರನಲ್ಲಿ ಇದ್ದಾನೆ ಅಂತ ಉಪಾಸನೆ ಮಾಡಿ. ಇದೊಂದು ಒಂದು ಹೊಸ ರೀತಿಯ ಉಪಾಸನೆ ಮತ್ತು ಬಹಳ ಸುಂದರವಾದಂತಹ ಉಪಾಸನೆ. ಭಗವಂತ ಸೂರ್ಯಚಂದ್ರರಲ್ಲಿದ್ದಾನೆ, ಅದರಲ್ಲಿ ಶರ್ವರೀಕರನಾಗಿ ಮತ್ತು ಸುರುಚಿಯಾಗಿ ಆ ಅಹಸಂವತ್ಸರ ಅನ್ನುವ ವಿಷ್ಣು ಸಹಸ್ರನಾಮದ ವಿಷ್ಣು ಸಹಸ್ರ, ನಾನು ನಿನ್ನೆ ಹೇಳಿದೆ ನಿಮಗೆ ವಿಷ್ಣು ಸಹಸ್ರನಾಮದ ಅನೇಕ ನಾಮಗಳನ್ನು, ಶಿಶಿರ ಶರ್ವರೀಕರ ಇದು ವಿಷ್ಣು ಸಹಸ್ರನಾಮದಲ್ಲೇ ಬಂದದ್ದು ಹೆಸರು. ವಿಷ್ಣು ಸಹಸ್ರನಾಮದ ಅನೇಕ ನಾಮಗಳನ್ನು ಯಾವ ಸಂದರ್ಭದಲ್ಲಿ ಯಾವ ಅಧಿಷ್ಠಾನದಲ್ಲಿ ಉಪಾಸನೆ ಮಾಡಬೇಕು ಅನ್ನುವಂಥದ್ದು ತುಂಬ ಬರ್ತದೆ ಇದರಲ್ಲಿ. ಜಗನ್ನಾಥದಾಸರು ಮಾಡಿರತಕ್ಕ ದೊಡ್ಡ ಉಪಕಾರ ಅದು ಅಂದರೆ ಆ ಉಪಾಸನೆಯ ಕೆಲವು ನಾಮಗಳು ಯಾವ ಸಂದರ್ಭದಲ್ಲಿ ಆ ನಾಮವನ್ನು ಬಳಸಬೇಕು ಅನ್ನುವುದನ್ನು ವಿಶಿಷ್ಟವಾದ ಸಂದರ್ಭಗಳನ್ನು ಕೊಟ್ಟು ನಮಗೆ ಅದಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ.